ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಕಡುಕರುಣಿ ನೀನೆಲ್ಲರಿತು ಹೇರೊಡಲ ನಮಿಸುವೆ ಬಿಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನಗಳ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸು ಎನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ ಶ್ರೀಮದ್ಮನಾಭ ಶ್ರೀಮಧ್ವ ಮುನಿ ಪದ್ಮನಾಭ ನರಹರಿತೀರ್ಥ ಶ್ರೀಮಾಧವ ತೀರ್ಥ ಅಕ್ಷೋಭ್ಯ ಶ್ರೀಮಾಧವಾರ್ಯ ಅಕ್ಷೋಭ್ಯ ಜಯತೀರ್ಥ ಸ್ವಾಮಿಗಳ ಮೊದಲೇ ಬಲಗುಂಬೆ ಗುಕ್ಕೋಲೆ ಪರಮ ಪವಿತ್ರವಾಗಿರತಕ್ಕಂಥ ವ್ಯಾಸರಾಜರ ವಾದಿರಾಜರ ಈ ಒಂದು ಮಹಿಮಾ ವರ್ಣನೆ ಜ್ಞಾನಯಜ್ಞ ಅವರ ಸಾಹಿತ್ಯದ ಒಂದು ಮಹಿಮೆಯನ್ನು ಒಳ್ಳೆ ಪರ್ವಕಾಲವಾಗಿರತಕ್ಕಂಥ ಚಂದ್ರಿಕಾಚಾರ್ಯರ ಆರಾಧನೆ ವಾದಿರಾಜರ ಆರಾಧನೆ ಸಂದರ್ಭದಲ್ಲಿ ಈ ನಂದಗುಡಿ ನಾಗೂ ಶ್ರೀನಿವಾಸರಾವ್ ಅವರು ಮಾಡತಕ್ಕಂಥ ಈ ಒಂದು ಸಂಸ್ಥೆ ಪ್ರತಿ ವರ್ಷ ವಿಜಯ ವ್ಯಾಸರಾಜರ ಸುಧೀಂದ್ರ ತೀರ್ಥರ ಮತ್ತು ವಿಜಯೀಂದ್ರ ತೀರ್ಥರ ಒಂದು ಈ ಆರಾಧನೆ ಮಹೋತ್ಸವದ ಒಂದು ಜ್ಞಾನಶತ್ರದ ಕಾರ್ಯದಲ್ಲಿ ಇವತ್ತು ನಾವು ಭಾಗವಹಿಸತಕ್ಕಂಥದ್ದು ನನ್ನ ದೊಡ್ಡ ಭಾಗ್ಯ, ನನ್ನ ಜನ್ಮಾಂತರದ ಸುಕೃತ ಅಂತ ಹೇಳ್ತೇನೆ. ಭಗವಂತನನ್ನು ಕೊಂಡಾಡಬೇಕು ಅಂದರೆ ವ್ಯಾಸರಾಜರು ಒಂದು ಮಾತಂತಾರೆ, ಯೇಸು ಜನ್ಮದ ಸುಕೃತ ಫಲವೆನಗಿನಿತು ದೊರಕಿತು ಶ್ರೀಶನ ಭಜಿಸುವುದಕ್ಕೆ ಅಧಿಕಾರಿ ನಾನಾದೆ. ಮನುಷ್ಯ ಜನ್ಮ ಅದರೊಳಗೂ ಭರತಖಂಡ, ಅದರೊಳಗೂ ಕಲಿಯುಗದಲ್ಲಿ ಅತಿ ಉನ್ನತವಾಗಿರತಕ್ಕಂಥ ಗುರುಗಳ ಸ್ಮರಣೆ ಮಾಡೋಣದ್ರಿಂದ ನಾವು ಪುನೀತರಾಗ್ತಾ ಇದ್ದೇವೆ. ಇಂಥ ದೊಡ್ಡ ಕಾರ್ಯವನ್ನು ನಮಗೆ ಸದ್ದವಕಾಶವನ್ನು ಕಲ್ಪಿಸಿಕೊಟ್ಟ ಈ ಮುನಿತ್ರಯ ವೃಂದ, ಈ ಒಂದು ಏನಿದೆ ಶ್ರೀಮದ್ ಆಚಾರ್ಯರು ಮತ್ತು ಜಯತೀರ್ಥರು ವ್ಯಾಸಿಗಳು ವ್ಯಾಸರಾಜರು, ಈ ಮುನಿತ್ರಯ ವೃಂದ ಏನಿದೆ ಇದು ಮಾಡತಕ್ಕಂಥ ದೊಡ್ಡ ಜ್ಞಾನಸತ್ರದಲ್ಲಿ ನಮಗೊಂದು ಸಣ್ಣ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟ ಈ ವೃಂದದವರಿಗೆ ನಾವು ಶಿರಸ್ಸ ಅಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಇದೇ ರೀತಿ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇರಲಿ, ನಾವು ಧನ್ಯರಾಗ್ತಾ ಇರ್ತೀವಿ ಅನ್ನತಕ್ಕಂಥ ದೃಷ್ಟಿಯೊಳಗೆ ಈಗ ಸ್ವಲ್ಪ ಕಾಲ ವ್ಯಾಸರಾಜರ ಸ್ಮರಣೆಯನ್ನು ಮಾಡೋಣ ಅಂತ ಹೇಳ್ತಾ, ಮಾಯಾ ತಂದ್ರಾ ಮರಾರಿ ಸ್ಮಯಮಪನಯತೋ ಮಧ್ಯ ಸಿದ್ಧಾಂತ ನಾಮ್ನೋ ನೇತ್ರಹಣೀವತ್ರಯೋ ವಿತ್ರ ಜಗದಿರಿ ಹರೇರಿಂದದೆ ಯತ್ಪ್ರಬಂಧಾಃ ಯದ್ವಾಗದ್ವೈತ ವಿದ್ಯಾಶಲಕುಲಕುಲಶ ಪ್ರೌಢಿ ಮಾಢೌಕದೇಶಃ ಶ್ರೇಯೋ ಭೂಯೋ ವಿದಧ್ಯಾತಿ ಸುಮಹಿತ ಮಹಿಮಾ ಸಂಪ್ರದಿ ವ್ಯಾಸರಾಜ. ವ್ಯಾಸರಾಜರ ಆ ಮಹಿಮೆ, ಎಂಥ ಪೀಠ, ಎಂಥ ಸನ್ನಿಧಾನ, ಅದನ್ನು ಎಲ್ಲರೂ ಕೊಂಡಾಡ್ತಾ ಇದ್ದಾರೆ. ಗುರುಗಳು ಶಿಷ್ಯನ್ನ ಕೊಂಡಾಡತಕ್ಕಂಥದ್ದು ಇದು ಬಹಳ ದೊಡ್ಡದು, ಎಲ್ಲಿಯೂ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಅಂಥ ವ್ಯಾಸರಾಜರನ್ನು ಗುರುಗಳಾಗಿರ್ತಕ್ಕಂಥ ಶ್ರೀಪಾದರಾಜರು ಹೇಳ್ತಾರೆ. ಸಾಸಿರಜಿಕ್ವೆಗಳುಳ್ಳ ಶೇಷನೆ ಕೊಂಡಾಡಬೇಕು ವ್ಯಾಸ ಮುನಿರಾಯರ ಸನ್ಯಾಸ ಧೀರವ.
ಅಂಥ ದೊಡ್ಡ ಆ ಒಂದು ಸನ್ಯಾಸ ಧೀರವನ್ನು ಸಾವಿರಾರು ನಾಲಿಗಿರತಕ್ಕಂಥ ಶೇಷದೇವರೇ ಕೊಂಡಾಡಬೇಕು ಹೊರತಾಗಿ ನಾವೇನು ಬಲ್ಲೆವು ಅಂತಕ್ಕಂಥ ದೃಷ್ಟಿಯೊಳಗೆ ಕಳತಕ್ಕಂಥವರಾಗ್ತಾರೆ. ವ್ಯಾಸರಾಯರು ಒಂದು ಮಾತಂತಾರೆ, ನಮ್ಮ ಈ ಶರೀರ ಎಷ್ಟು ಪಾವನವಾಗಿದೆ, ಈ ಸಾಧನ ಶರೀರ ಹರಿ ಅರ್ಪಿತವಾಗಬೇಕು, ಹರಿಗೆ ಅರ್ಪಿತವಾಗಿರಬೇಕು. ಸೇರಿದೇನೋ ಸೇರಿದೇನೋ ಜಗದೀಶನ ನರಕ ಜನ್ಮದ ಭಯವು ಎನಗೆ ಏನೀತಿಲ್ಲ. ಕೊನೆಗೊಂದು ಮಾತಂತಾರೆ, ಹರಿ ಪ್ರೀತಿಯಾಗಿದೆ ನೋಡಿದರೆನ್ನ ದೇಹ ಶ್ರೀಕೃಷ್ಣರಾಯಣ್ಣ ಮನ ಮಂದಿರದಿ ಕಂಡೇ. ಇಂಥ ಚಂದ್ರಿಕಾಚಾರ್ಯರ ಅತ್ಯದ್ಭುತವಾಗಿರತಕ್ಕಂಥ ಮಹಿಮೆ. ಇವರು ಏನು ಮಾಡಿದರು, ಇವರ ಮಹಾತ್ಮ್ಯಗಳೇನು? ಪುಟ್ಟ ವಿಷಯದಲ್ಲಿ ಒಂದೇ ಮಾತಂತಾರೆ, ನ್ಯಾಯಾಮೃತ ತರ್ಕತಾಂಡವ ಚಂದ್ರಿಕಾ. ಮೋಹನದಾಸರು ಒಂದು ಪದ್ಯದಲ್ಲಿ ಹೇಳ್ತಾರೆ, ನ್ಯಾಯಾಮೃತ ತರ್ಕತಾಂಡವ ಚಂದ್ರಿಕಾ ನ್ಯಾಯ ಗ್ರಂಥಗಳವ ರಚಿಸಿದ, ನ್ಯಾಯ ಗ್ರಂಥಗಳ ರಚಿಸಿದ ನಮ್ಮ ವ್ಯಾಸರಾಯರ ಮುನ್ನ ಬಲಗೊಂಬೆ ಕೋಲೆ. ಯಾರಿಗೆ ಪ್ರದಕ್ಷಿಣೆ ಮಾಡಬೇಕ್ರಿ? ವ್ಯಾಸರಾಯರಿಗೆ ಯಾಕೆ ನಮಸ್ಕಾರ ಮಾಡಬೇಕು? ಅವರ ಬೃಂದಾವನಕ್ಕೆ ಯಾಕೆ ಪ್ರದಕ್ಷಿಣೆ ಮಾಡಬೇಕು? ಒಂದು ಮಾತು ಅಂತಾರೆ, ಏನು ಮಾಡಿದರು ವ್ಯಾಸರಾಜರು? ನ್ಯಾಯಾಮೃತ ತರ್ಕತಾಂಡವ ಚಂದ್ರಿಕಾ ನ್ಯಾಯ ಗ್ರಂಥಗಳ ರಚಿಸಿದ, ನ್ಯಾಯ ಗ್ರಂಥಗಳ ರಚಿಸಿದ ನಮ್ಮ ವ್ಯಾಸರಾಯರ ಮುನ್ನ ಬಲಗೊಂಬೆ ಕೋರೆ. ನ್ಯಾಯಾಮೃತ ಚಂದ್ರಿಕಾ ತರ್ಕತಾಂಡವನ್ನು ರಚನೆ ಮಾಡಿಕೊಟ್ರಲ್ಲ, ಅದಕ್ಕಾಗಿ ಮೂರು ಗ್ರಂಥಗಳು ಮದ್ದ ಸಿದ್ಧಾಂತವನ್ನು ಎತ್ತಿ ಹಿಡಿಯುತ್ತಾ ಇದೆ. ಮದ್ದ ಸಿದ್ಧಾಂತ ಅನ್ನತಕ್ಕಂಥ ಗ್ರಂಥಕ್ಕೆ ದೊಡ್ಡ ಮೂರು ಕಟ್ಟ ಹಾಕಿದರು. ಶ್ರೀ ವೈಷ್ಣವರು ತಮಿಳುನಾಡಿನೊಳಗೊಂದು ಮಾತಂತಾರೆ, ವಿರಂಜಿ ಪೋನ ವೆಳ್ಳೇರಿಕಾಯಕ್ಕೆ ಮೂಣು ಕಟ್ಟು ಪೋಟಾರ್ ವ್ಯಾಸರು ಅಂತ. ಅಂದರೆ ಒಂದು ಸೌತೆಕಾಯಿ ಬಿರುಕು ಬಿಟ್ಟಾಗಿತ್ತಂತೆ, ಅದಕ್ಕೆ ವ್ಯಾಸರಾಜರು ಮೂರು ಕಟ್ಟು ಹಾಕಿದರು, ನ್ಯಾಯಾಮೃತ ತರ್ಕದಾಂಡವ ಚಂದ್ರಿಕಾ ಅಂತ. ಸೌತೆಕಾಯಿಲ್ಲ, ಮಧ್ಯ ಸಿದ್ಧಾಂತನ ಸೌತೆಕಾಯಿ ಹೋಲಿಸಿದ್ದಾರೆ, ಯಾಕಂದರೆ ಅವರು ಮಧ್ಯ ಸಿದ್ಧಾಂತದ ಮಹಾತ್ಮೆ ಗೊತ್ತಿಲ್ಲ ಅವರಿಗೆ. ಇದಿಷ್ಟಾಂತೈತಿ ಇರಲಿ, ಅದೇನಾ ಬೇಕಾದ್ರೆ ಆಗಿರಲಿ, ಅದಕ್ಕೆ ಮೂರು ಕಟ್ಟು ಹಾಕಿದವರು ವ್ಯಾಸರಾಜರು ಅಂತ ಅವರೇ ಒಪ್ಕೊಂಡಾರೆ. ಮಧ್ವಾಚಾರ್ಯರ ಸಿದ್ಧಾಂತಕ್ಕೆ ಹಾಳಾಗಲಂಗೆ, ಅದು ಕೆಟ್ಟು ಹೋಗಲಂಗೆ, ಚಿರಕಾಲ ಬೆಳೆಯುವಂತೆ ಮೂರು ಕಟ್ಟು ಹಾಕಿದ್ರಂತೆ, ನ್ಯಾಯಾಮೃತ ತರ್ಕತಾಂಡವ ಚಂದ್ರಿಕಾ. ವಿರಿಂಜಿ ಪೋನ ವೆಳ್ಳೇರಿಕಾಯಕ್ಕೆ ಮೂಂಡ್ರು ಕಟ್ಟು ಪೋಟಾರ ವ್ಯಾಸರ ಅಂದರು. ನೋಡ್ರಿ, ಇತರರು ಹೆಂಗೆ ಕೊಂಡಾಡ್ತಾರೆ ವ್ಯಾಸರ ಅಂತಹ ರೀತಿಯಾಗಿರ್ತಕ್ಕಂಥ. ಹೆಂಗೆ ಬಂದರು ಇವರು? ಇವರಿಗೆಲ್ಲ ಅವತಾರವೇ ಬೇಕಾಗಿಲ್ಲ, ಜನನಿ ಗರ್ಭ ಇಲ್ಲ ಇವರಿಗೆ. ಹೆಂಗೆ ಬಂದರು? ಭೂ ಸ್ಪರ್ಶನೇ ಆಗಿಲ್ಲ. ಜನನಿ ಗರ್ಭದಿಂದ ಅವನಿ ಸ್ಪರ್ಶವಾಗದೆ, ತಾಯಿಯ ಗರ್ಭದಿಂದ ಅವನಿ ಭೂಸ್ಪರ್ಶವಾಗದೆ ಬಂದರು. ಜನನಿ ಗರ್ಭದಿಂದ ಅವನಿ ಸ್ಪರ್ಶವಾಗದೆ ಜನಿಸಿ ಬ್ರಹ್ಮಣ್ಯ ಮುನಿಗಳ ಕೋಲೆ. ಬ್ರಹ್ಮಣ್ಯ ತೀರ್ಥರು ಅವರನ್ನು ಕರ್ಕೊಂಡು ಬರತಕ್ಕಂಥವರಾಗ್ತಾರೆ. ಜನಿಸಿ ಬ್ರಹ್ಮಣ್ಯ ಮುನಿಗಳ ಮೃದು ಹಸ್ತ ವನಜ ಸಂಭವನ ಬಲ ಗೊಂಬೆ ಕೋಲೆ. ಎಲ್ಲಿ ಬಂದರು? ಅಮೃತ ಹಸ್ತ, ಆ ಬ್ರಹ್ಮಣ್ಯ ತೀರ್ಥರ ಅಮೃತ ಹಸ್ತದಿಂದ ಹುಟ್ಟಿ ಬಂದವರು ನಮ್ಮ ಚಂದ್ರಿಕಾಚಾರ್ಯರು. ಅಂಥ ದೊಡ್ಡರು. ಇನ್ನೇನು ಮಾಡಿದರು? ಶ್ರೀಪಾದರಾಯರಲಿ
ಸಕಲ ವಿದ್ಯವನೋದಿ ಶ್ರೀಪತಿ ಪ್ರೀತಿ ಪಡಿಸಿದ ಕೋಲೆ. ಶ್ರೀಪಾದರ ಧ್ರುವಾಂಶ ಸಂಭೂತರಾಗಿರತಕ್ಕಂಥ ಶ್ರೀಪಾದರಾಜರಲ್ಲಿ ಸಕಲ ವಿದ್ಯಾಭ್ಯಾಸವನ್ನು ಮಾಡಿದರು. ಅದರಿಂದ ಏನು ಮಾಡಿದರು? ಸಂಭಾವನೆಗೆ ಸನ್ಮಾನ ಮಾಡಿಕೊಂಡ್ರ ಶ್ರೀಪತಿ ಪ್ರೀತಿ ಪಡಿಸಿದ ಕೋಲ. ಆ ಲಕ್ಷ್ಮೀಪತಿಯನ್ನು ಪ್ರೀತರಾಗ ಶ್ರೀಪತಿ ಪ್ರೀತಿ ಪಡಿಸಿದ ವ್ಯಾಸ ಮುನಿಭೂಪನ ಮೊದಲೇ ಬಲಗೊಂಬೆ ಗೋಲೆ. ರಾಜರು ವ್ಯಾಸರಾಜರು ಇನ್ನೇನು ಮಾಡಿದರು? ದೇಶಾಧಿಪತಿಗೆ ಬಂದ ಕುಹಯೋಗವನೇ ನೂಕಿ ಆ ಕೃಷ್ಣದೇವರಾಜನಿಗೆ ಬಂದಿರತಕ್ಕಂಥ ಕುಹಯೋಗವನ್ನು ಕೇವಲ ಕ್ಷಣಿಕ ಮಾತ್ರದಲ್ಲಿ ನೂಕಿ ದೊಬ್ಬಿ ಪರಿಹಾರ ಮಾಡಿ ತಾ ಸಿಂಹಾಸನವೇರಿ ಮೆರೆದಾನೇ ಕೋಲೆ. ಕರ್ನಾಟಕ ವಿದ್ಯಾರ ಸಿಂಹಾಸನ ವಿಜಯನಗರ ಸಾಮ್ರಾಜ್ಯದ ಕರ್ನಾಟಕ ಸಿಂಹಾಸನದ ಕೃಷ್ಣದೇವರಾಜನ ಸಿಂಹಾಸನವನ್ನು ಹತ್ತಿದರಂತೆ. ತಾ ಸಿಂಹಾಸನವೇರಿ ಮೆರೆದಾನೆ ವ್ಯಾಸ ಮುನೀಶನ್ನ ಬಲಗೊಂಬೆ ಕೋಲೆ. ಇಂಥ ವ್ಯಾಸನಾಥ ನ್ಯಾಯಾಮೃತ ತರ್ಕತಾಂಡವ ಚಂದ್ರಿಕಾದಿ ಮಹತ್ತ ಉದ್ಧಾಮವಾಗಿರತಕ್ಕಂಥ ಮೇರು ಕೃತಿಗಳಂತೆ ಇರತಕ್ಕಂಥ ವ್ಯಾಸತ್ರಯಗಳು ಅಂತ ಅನಿಸ್ಕೊಂಡಿರ್ತಕ್ಕಂಥ ಗ್ರಂಥವನ್ನು ಕೊಟ್ಟಿದ್ದಕ್ಕಾಗಿ ಹೇಳೋಣ. ಶ್ರೀಪಾದರಾಜರಲ್ಲಿ ವಿದ್ಯೆಯನ್ನು ಕಲಿತು ಆ ಸಂತೋಷದಿಂದ ಬಂದಿದ್ದನ್ನು ಹೇಳೋದ. ಭೂಸ್ಪರ್ಶವಾಗದೆ ಬ್ರಹ್ಮಣ್ಯ ತೀರ್ಥರ ಅಮೃತ ಹಸ್ತದಿಂದ ಬೆಳೆದಿದ್ದನ್ನು ಹೇಳಬೇಕಾ? ಎಷ್ಟು ಹೇಳಬೇಕು ವ್ಯಾಸರಾಜ? ರಾಜಾದಿರಾಜ ಸಂಪೂಜ್ಯ ಸರ್ವವೈಷ್ಣವ ಗಜಗಕ್ಕರ ಕರ್ನಾಟಕ ಸಿಂಹಾದಾನಾಧೀಶ್ವರರಾಗಿ ಮೆರೆದ ನಮ್ಮ ಚಂದ್ರಿಕಾಚಾರ್ಯರು ವ್ಯಾಸರಾಜರು. ಅಂಥವರ ಮಹಿಮೆಯನ್ನು ನಾವೇನು ಬಲ್ಲೆವು? ಆದರೆ ಒಂದು ಚೂರು ನೋಡೋಣ ವಾದಿರಾಜರ ಮಾತಿನಿಂದ ಏನು ಹೇಳ್ತಾರೆ. ರುಜುಗಣಸ್ಥರಾದ ಭಾವಿ ಸಮೀರ ವಾದಿರಾಜರು ಅಂತಾರೆ. ಹೆಂಗೆ ಬಂತು? ಒಬ್ಬರನ್ನೊಬ್ಬರು ಹೆಂಗಂತಾರೆ ನೋಡಿ. ಯಾವ ಮಾತನ್ನು ನಾವು ಹಿಡಿಯೋದೀಗ? ದೊಡ್ಡ ದೊಡ್ಡ ಮಾತಂತಾರೆ ವಾದಿರಾಜರು. ಆನೆ ಬರುತ್ತಿದ ಕೋ, ದೊಡ್ಡ ಆನೆ ಬಂತು ಅಂದರು. ವ್ಯಾಸರಾಜರೆಂಬ ಆನೆ ಬರುತ್ತಿದ ಕೋ, ವ್ಯಾಸರಾಜರನ್ನತಕ್ಕಂಥ ಒಂದು ಆನೆ ಬರ್ತಾ ಇದೆ. ಅದು ಯಾವುದದು? ಏನು ಮಾಡ್ತಾ ಇದೆ ಆನೆ? ವಾದಿರಾಜರ ಬಾಯಿಂದ ಕೇಳೋಣ. ಮದ ಬೇರೆ ಹದ್ದ ಮೀರೆ ಮದನಾರೆ ತಾನೆಂಬ ಅದ ಮಾರ ಎದೆ ಮೆಟ್ಟಿ ಒದಗಿಸಿ ಮದ ಹತ್ತಿಯಾನೆ. ಎಂಥ ದೊಡ್ಡದು ನೋಡಿದ್ರ ಅದ ಮಾರ ಎದೆ ಮೆಟ್ಟಿ. ಅದಮ ಶಾಸ್ತ್ರಗಳು ಅದ್ವೈತರನ್ನ ಎದೆಯನ್ನು ಮೆಟ್ಟುಕೊಂಡು ಅಹಂ ಬ್ರಹ್ಮಾಸ್ಮಿಯನ್ನು ತಿರಸ್ಕಾರ ಮಾಡಿ ನಾನೇ ದೇವರು ಜಗತ್ತು ಸುಳ್ಳು ಅನ್ನತಕ್ಕಂಥ ಸಿದ್ಧಾಂತವನ್ನು ಅಧಮರ ಎದೆಯನ್ನು ಮೆಟ್ಟಿಕೊಂಡು ಮದನಾರಿ ತಾನೆಂಬೋ ನಾನೇ ಅನ್ನತಕ್ಕ ಮದನಾರಿ ತಾನೆಂಬೋ. ಮದನಾರಿ ಯಾರು? ಸಾಕ್ಷಾತ್ ಶ್ರೀಕೃಷ್ಣ ನಾನೇ ಅಂತ ಹೇಳ್ತಾ ಇದ್ದಾರಲ್ಲ ಅಹಂ ಬ್ರಹ್ಮಾಸ್ಮಿ. ಅಧಮರ ಎದೆ ಮೆಟ್ಟಿ ಮದನಾರಿತಾನೆಂಬ ಒದಗಿಸಿ ಮುದ ಹತ್ತಿ. ಇಂಥ ಆನೆ ಬರತಕ್ಕಂಥದ್ದಾಗ್ತಾ ಇದೆ. ಇನ್ನೇನು ಮಾಡ್ತಾ ಇದೆ? ಇದ್ದ ಜಗವಿಲ್ಲೆಂಬ ಕ್ಷುದ್ಧ ಮೂರ್ಖತೆ ಉಳ್ಳ ಅದ್ವೈತಿ ಮತಗಳ ಮಡುವಿನ ಕಲು ಕುತ್ತ. ಆನೆ ಒಂದು ಮಡುವಿಗೆ ಬಂತಂತೆ. ಅದು ಯಾವ ಮಡು? ಇದ್ದ ಜಗವಿಲ್ಲೆಂಬೋ ಶುದ್ಧ ಮೂರ್ಖತೆ ಉಳ್ಳ. ಇರತಕ್ಕಂಥ ಆ ಒಂದು ಜಗತ್ತನ್ನು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೇಳ ಸಾಧ್ಯನಾ? ಏನು ಹೇಳಬೇಕು? ಅದರಿಂದ ಮುಂದೆ ಹೇಳ್ತಾರೆ ಪ್ರಸನ್ನತೆ ಇತ್ತರೊಂದು ಮಾತಂತಾರೆ. ಇದ್ದ ಜಗವಿಲ್ಲೆಂಬೋ ಸುಳ್ಳು ಹೇಳುವರಲ್ಲಾ
ಇದ್ದ ಜಗತ್ತನ್ನು ನಾವು ಸುಳ್ಳು ಹೇಳ್ತಕ್ಕಂಥವರಲ್ಲ. ಯಾರು ಹೇಳಿದ್ರು ನಿಮಗೆ? ಮಧ್ವರಾಯರು ನಮ್ಮ ಸಿದ್ದಿರುವರು ನೋಡಿ ಹನುಮನ ಮನೆಯವರು ಪ್ರಸನ್ನತೀರ್ಥರಂತಾರೆ. ಅದನ್ನೇ ಇಲ್ಲಿ ಅಂತ ಇದ್ದಾರೆ. ಮಧ್ವ ಮುನೀಂದ್ರರ ಶುದ್ಧ ತೀರ್ಥದೇ ಮಿಲ್ದು. ಈ ಒಂದು ಆನೆ ಶುದ್ಧವಾದ ತೀರ್ಥ. ಶುದ್ಧ ತೀರ್ಥ ಅಂದರೆ ಮಧ್ವಶಾಸ್ತ್ರ. ಮಧ್ವಾಚಾರ್ಯರು ಅನ್ನತಕ್ಕಂಥ ಒಂದು ಶುದ್ಧವಾದ ತೀರ್ಥದಲ್ಲಿ ಅದು ಸ್ನಾನ ಮಾಡಿ ಬರ್ತಾ ಇದೆ. ಅಂದ್ರೆ ಏನರ್ಥ? 37 ಗ್ರಂಥಗಳನ್ನು ಅಧ್ಯಯನ ಮಾಡಿ ಸತ್ರಾರ್ಥಗಳನ್ನು ಬೋಧಿಸಿ ನ್ಯಾಯಾಮತ ತರ್ಕತಾಂಡವ ಚಂದ್ರಿಕಾ ಅನ್ನತಕ್ಕಂಥ ಆ 3 ಗ್ರಂಥಗಳನ್ನು ಕೊಟ್ಟಿದ್ದಾರಲ್ಲ ಅವರು ನಾಮ ಮುದ್ರೆ ಶೃಂಗಾರದಿಂದ ಮುದ್ರೆ ಹಚ್ಕೊಂಡಿದ್ದಾರೆ. ದ್ವಾದಶ ಮುದ್ರೆಗಳು, ದ್ವಾದಶ ಊರ್ಧ್ವ ಪುಂಡ್ರಗಳು, 5 ಮುದ್ರೆಗಳು ಕೇಶವಾದಿ ದಾಮೋದರ ಪರ್ಯಂತ ದ್ವಾದಶ ಮುದ್ರೆಗಳು. ಶಂಖಚಕ್ರ ಗದಾ ಪದ್ಮ ನಾರಾಯಣಾದಿ ಪಂಚಮುದ್ರೆಗಳು ಅದನ್ನು ಹೇಳ್ತಾ ಇದ್ದಾರೆ ವ್ಯಾಸರಾಯರು. ವ್ಯಾಸರಾಯರು ಏನಂತಾರೆ? ಮೆರವ ಊರ್ಧ್ವ ಪುಂಡ್ರ ಎರಡಾರು ನಾಮವು ಕೊರಳಲ್ಲಿ ತುಳಸಿಯ ಮಣಿಮಾಲೆಯು ಮೆರವ ಸುದರ್ಶನ ಎಡದಲ್ಲಿ ಶಂಖವು ಮೆರೆಯುತ್ತಾ ಹೇ ಗೋವಾ ವೈಷ್ಣವ ಜನುಮವ ಜನುಮ ಜನುಮ. ಇಲ್ಲಿ ಅದನ್ನೇ ಅಂದು ಶ್ರೀನಾಮ ಮುದ್ರೆ ಹೆಂಗಿದೆ ಒಪ್ಪುವ? ಮುದ್ರೆ ಹಾಕ್ಕೊಂಡ್ರೆ ಸಾಲದು, ಒಳಗೇನಿರಬೇಕು? ಹರಿಯೇ ಸರ್ವೋ ಬಹಿರ್ದೀಕ್ಷೆ ಮುದ್ರೆ ತುಳಸಿಹಾರ ಊರ್ಧ್ವ ಪುಂಡ್ರ ಇರಬೇಕು, ಒಳಗೇನಿರಬೇಕು? ವ್ಯಾಸರಾಯರಂತಾರೆ, ಹರಿಯೇ ಸರ್ವೋತ್ತಮ ನಾರಿ ಲಕೂಮಿ ಬೊಮ್ಮ ಹರಿಂದ್ರಾದ್ಯಮರರು ತವ ಸೇವಕರು ವರತಾರದಮ್ಯ ಪಂಚಭೇದ ಸದ್ಯವೆಂಬ ಮರಳಿ ಬೀಳುವ ವಾಯು ಮಥದ ಸುಜ್ಞಾನವ ಜನುಮ ಜನುಮದಲ್ಲಿ. ಅಟ್ಟೆ ನಾಯಿಗೆ ಎಲ್ಲಿಂದ ಬಂತು? ಸಕಲ ಬುಧರೋತ್ತಮ ನಿಖರ ದೊಡ್ಡ ನಮ್ರತೆಯು ಸುಖತೀರ್ಥರಲ್ಲಿ ಗುರುಭಕ್ತಿಯು. ನಮ್ಮ ಗುರುಗಳು ಯಾರಂದ್ರೆ ಸುಖತೀರ್ಥರು, ಆನಂದ ತೀರ್ಥರೇ ನಮ್ಮ ಗುರುಗಳು. ಯಾಕೆ? ಸಕಲ ಸುರಾರೊಡೆಯ ಶ್ರೀಕೃಷ್ಣ ನಿಲ್ನಲ್ಲಿ ಅಕಳಂಕವಾದಾಯಿ ನವವೇದ ಶ್ರವಣಂ ಕೀರ್ತನಂ ದಾಸ್ಯಂ ವಿಷ್ಣೋ ಸ್ಮರಣಂ ಪಾದಸೇವಕಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನ. ಸಕಲ ಸುರಾರೊಡೆಯ ಶ್ರೀಕೃಷ್ಣ ನಿಲ್ನಲ್ಲಿ ಅಕಳಂಕವಾದ ಈ ನವವೇದ ಭಕುತೆಯ ಜನುಮ ಜನುಮದಲ್ಲಿ ಕೊಡು ಕಂಡ್ಯ ಹರಿ ಅನುಮಾನವೆಲ್ಲ ದಾನಂದ ತೀರ್ಥರ ಮಥವ ಜನುಮ ಜನುಮದಲ್ಲಿ ಕೊಡುಕಂಡ್ಯ ಹರಿಯೇ. ಇದೇ ಅಂತಾರೆ, ಜಗತ್ಕರ್ತೃ ತಾನೆಂದು ಬೊಗಳಿ ಗೊಂಬುವ ನಾಯಿಗಳ ಶಿರದ ಮೇಲೆ ಮುಗಿ ಮುಗಿ ಉಗುಳುತ್ತ. ವಾದಿರಾಜರಿಗೆ
ಮಧ್ವ ಸಿದ್ಧಾಂತದ ಮೇಲೆ ಎಷ್ಟು ದೀಕ್ಷೆ, ಅದನ್ನು ವ್ಯಾಸರಾಜರೊಳಗೆ ತಂದು ಹೋಲಿಸಿ ಹೇಳ್ತಾ ಇದ್ದಾರೆ. ಮಧ್ವ ಸಿದ್ಧಾಂತದ್ದು ಪ್ರಮೇಯವನ್ನು ಹೇಳಬೇಕು, ಅದು ವ್ಯಾಸರಾಜರಿಂದ ಆಯಿತು ಎಂಬುದನ್ನು ಹೇಳಬೇಕು. ಬಹಳ ದೊಡ್ಡದು. ವ್ಯಾಸೇನ ವ್ಯುಕ್ತ ಬೀಜ ಶ್ರುತಿ ಭುವಿ ಭಗವತ್ಪಾದ ಲಬ್ಧಾಂಗುರ ಶ್ರೀ ಪ್ರತ್ನೈರೀಷತ್ ಪ್ರಭಿಲ್ಲ ಅಜ ನಿಜಯ ಮುನಿನ ಸಮ್ಯಗುದ್ಭಿನ್ನ ಸಾಕ ಮೌನೀಶೌ ವ್ಯಾಸರಾಜಾತ್ ಉದಿತ ಕಿಶಲಯ ಪುಷ್ಪಿತೋಯಂ ಜಯೀಂದ್ರಾತ್. ಶಾಖೆಗಳು ಬಂದಿದ್ದೇ ವ್ಯಾಸರಾಜರಿಂದ, ವಿಜಯೇಂದ್ರರಿಂದ ಹಣ್ಣಾಯಿತು ಅದೇ ಗಿಡ. ಯಾವ ಗಿಡ? ಮಧ್ವ ಸಿದ್ಧಾಂತ. ರಾಘವೇಂದ್ರ ಸ್ವಾಮಿಗಳಿಂದ ಅಂಥ ಫಲಭರಿತವಾಯಿತು. ಇದನ್ನು ಇಲ್ಲಿ ಉಲ್ಲೇಖನ ಮಾಡ್ತಾರೆ. ಆ ಮಧ್ವ ಸಿದ್ಧಾಂತದ ಅದ್ವೈತಿಗಳ ಖಂಡನ ಅದನ್ನೂ ಹೇಳಬೇಕು. ಅದು ವ್ಯಾಸರಾಜರ ಮುಖಾಂತವಾಗಿ ಹೇಳಬೇಕು. ಯಾರು ಮಾಡಿದರು ಖಂಡನ? ಜಗತ್ತು ಮಿಥ್ಯಾವೆಂದು ಜಗತ್ಕರ್ತೃ ತಾನೆಂದು ಬೊಗಳೆ ಕುಂಭುವ ನಾಯಿಗಳ ಹೆಂಗೆ ಬೈತಾರೆ ನೋಡ್ರಿ. ನಾನೇ ಮಾಡಿದೆ, ನನ್ನಿಂದಲೇ ಆಯಿತು, ಎಲ್ಲ ನಾನೇ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀಯ. ನಾಯಿ ಹೊಗ ನಾಯಿ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಜಗತ್ಕರ್ತೃ ತಾನೆಂದು ಬೊಗಳೆ ಕೊಂಬುವ ನಾಯಿಗಳು ಅಂತ ಬೈತಾರೆ. ಇದಕ್ಕಿಂತ ಹೆಂಗ್ರಿ ಖಂಡನ ಮಾಡಬೇಕು? ಮಾಯಾವಾದ ಖಂಡನ. ಜಗತ್ ಅದರಿಂದ ನಾವು ಯಾವುದೂ ಅಲ್ಲ. ಹಿಂದೆ ಒಂದು ದೇವ್ರ ನಾಮ ಹೇಳ್ತಾರೆ ವ್ಯಾಸರಾಯದಕ್ಕೆ, ನಾವೇನು ಮಾಡ್ತೀವೋ ಸ್ವಾಮಿ. ಜಗತ್ಕರ್ತೃ ತಾನೆಂದು ಬೊಗಳೆ ಕೊಂಬುವ ನಾಯಿಗಳ ಶಿರದ ಮೇಲೆ ಮುಗಿ ಮುಗಿ ಉಗುಳುತ್ತಾನೆ ಬರುತ್ತಿದಕೋ. ವ್ಯಾಸರಾಯರೇನಂತಾರೆ ಇದಕ್ಕೆ? ನಾವಲ್ಲ, ಯಾವ ಕರ್ಮಗಳು ಯಾವುದು ನಂಬುದಲ್ಲಪ್ಪ. ನಾವೇನು ಮಾಡ್ತೀವಿ ಸ್ವಾಮಿ ಮಾಡಿಸ್ಬೇಕು. ನಿನಗೆ ನೀನೇ ಕೃಷ್ಣ ದಯ ಮಾಡಿಸಲಯ್ಯ. ವ್ಯಾಸರಾಜರು ಈ ಮಾತು ಇಲ್ಲಿಂದೇ ತೆಗೆದಿದ್ದು ವಾದರಾಜರು. ವ್ಯಾಸರಾಜರೇನಂತಾರೆ? ಸ್ನಾನವು ಮಾಡಿ ನಿನ್ನ ಸಂಪಾದಿಪನೆಂದರೆ ಒಳ್ಳೆ ಗಂಗಾದಿ ತೀರ್ಥಗಳ ಸಮುದ್ರಗಳ ಸ್ನಾನ ಮಾಡಿ ನಿನ್ನ ಸಂಪಾದಿಸ್ತೀನಿ ಅಂತ ಹೇಳ್ತೀನಿ ಕೃಷ್ಣ. ಸ್ನಾನವು ಮಾಡಿ ನಿನ್ನ ಸಂಪಾದಿಪನೆಂದರೆ ಸ್ನಾನ ಮಾಡೋದು ಕಪ್ಪೆ ಸರ್ವ ತೀರ್ಥಗಳಲ್ಲಿ ಕಪ್ಪೆ. ಯಾವಾಗ ನೋಡಲು ತೀರ್ಥದಲ್ಲಿ ಸ್ನಾನ ಮಾಡ್ತಾ ಇರ್ತೋ ಹುಚ್ಚ. ಅದಕ್ಕೆ ಮರ್ತಕೊಳ್ಳ, ನಿಂಗೆ ಮಾಡಿಕೊಳ್ಳ. ಧ್ಯಾನದಿಂದಲೇ ನಿಲ್ಲ ಸಂಪಾದಿಪೆ ನಿಲ್ದರೆ ಧ್ಯಾನ ಮಾಡೋದು ಭಕ ಸರ್ವ ತಠಗಳಲ್ಲಿ ಭಕ. ಭಕ್ಷ ಹಂಗೆ ಕೂತಿರುತ್ತೆ ನಿನ್ನಂಗಲ್ಲ. ಉಪವಾಸವೇ ಮುಖ್ಯ ಸಾಧನವೆಲ್ಲರೆ ನಾನು ಉಪವಾಸ ಮಾಡಿದೆ, ಏಕಾಚಿ ಮಾಡಿದೆ. ಉಪವಾಸವಿರುವುದು ಉರಗ ಸರ್ವ ಕಾಲ. ಉಪವಾಸ ಮಾಡಿದೆ ಅಂತೇನೋ, ಹಾ ಉಪವಾಸ ಇರ್ತೆ. ಕನ್ಯಾದಾನವ ಮಾಡಿ ಸಂಪಾದಿಪನೆಂದರೆ ಕನ್ಯಾದಾನವ ಮಾಡಿದ ಕಂಸಗೆ ಜರ ಸಂಧ. ಯಾವುದು ಆಗಲ್ಲಪ್ಪ, ನಂದು ಎಲ್ಲವನ್ನೂ ಸೃಷ್ಟಿ ಮಾಡಿದ್ದೀನಿ. ಅದರಿಂದ ಏನು? ಎನಗೊಂದೇ ಸಾಧನೆ ಉಚಿತ ಓ ಶ್ರೀಕೃಷ್ಣ. ಒಂದೇ ಒಂದು ಉಚಿತಪ್ಪ, ಯಾವುದು ಗೊತ್ತಾ? ಎಂದೆಲ್ಲ ನೋಡ್ರಿ ಅದ್ವೈತ ಖಂಡನ ಹೆಂಗೆ ಮಾಡ್ತಾರೆ ಅಲ್ಲಿ. ನಾನು ಮಾಡಿದೆ ಅಂತ ಹೇಳ್ತೀಯಲ್ಲ, ಜಗತ್ಕರ್ತರು ತಾನೆಂದು ವಾದರಾಜರ ಮಾತು. ವ್ಯಾಸರಾಜರದೇನತ್ತೆ? ಎಂದೆಲ್ಲದಿಗೂ ನಿನ್ನ ದಾಸನಂದೆನಿಸೇಕೋ. ಸ್ವಾಮಿ, ಯಾವತ್ತೂ ನಾನು ನಿನ್ನ ದಾಸಾನು ದಾಸ,
ನನ್ನ ಕರ್ತೃತ್ವ ಏನು ಇಲ್ಲ ನಮ್ಮಪ್ಪ, ಜಗತ್ಕರ್ತೃ ತಾನೆಂದು ಬಗ. ಈ ವ್ಯಾಸರಾಜರ ನೂರಾರು ಹಾಡುಗಳಿಗೆ ಟಿಪ್ಪಣಿ ಬರೀತಾರೆ ವಾದಿರಾಜ. ಒಂದೇ ಹಾಡು, ಜಗತ್ಕರ್ತೃ ತಾನೆಂದು ಬೊಗಳಿ ಕೊಂಬುವ ನಾಯಿಗಳ ಶಿರದ ಮೇಲೆ ಮುಗಿ ಮುಗಿ ಉಗುಳುತ್ತ ಆನೆ ಬರುತ್ತಿದ್ದಕೋ. ಏನ್ ಮಾಡ್ತಾ ಇದೆ ವಿಶೇಷವಾಗಿ, ಮರುತ ಮಾತದಿ ನೀರ ತರ ಚರಣರ ಧೂಳಿ ಕರದಲ್ಲಿ ಮೊಗೆದು ಶಿರದಲ್ಲಿ ಚೊಲ್ಲಿಕೊಳ್ಳುತ್ತಾನೆ. ಮಧ್ವಾಚಾರ್ಯರ ಆ ಶಾಸ್ತ್ರ, ಮಧ್ವಾಚಾರ್ಯರ ಸೇವೆ ಮಾಡತಕ್ಕಂಥವರ ಆ ಗುಂಪಿನ ಧೂಳು, ಪಾದ ಧೂಳಿಯನ್ನು ಆವಲ್ನಸ್ರ, ಇದನ್ನೇ ವಾದಿರಾಜರು ಒಂದು ಕಡೆ ಅಂತಾರೆ, ಆವಲ್ನಸ್ರವಣ ಮನನ ನಿಧಿ ಧ್ಯಾಸನ ಆ ವಿಷ್ಣುವಿನ ಭಕ್ತಿ ಮಹಾಪ್ರಸಾದಂಗಳು ಕೈವಲ್ಯ ಪದ ಗಿಕ್ಕಿದ ನಿಚ್ಚನಿಕೆ ಎಂದು ಭಾವಜ್ಞರು ಪೇಳ್ವರೋ, ಭಾವಜ್ಞರು ಪೇಳ್ವರೋ ನಾರಾಯಣನೇನೆ. ಇದು ದೊಡ್ಡದು ರೀ ಜ್ಞಾನಿಗಳು. ಮಧ್ವ ಮಾತದಿ ನೀರ ತರ ಚರಣದ ಧೂಳಿ ಕರದಲ್ಲಿ ಮೊಗೆದು ಶಿರದಲ್ಲಿ ಚೊಲ್ಲಿಕೊಳ್ಳುತ್ತಾನೆ ಬರುತ್ತಿದ್ದಕೋ. ವ್ಯಾಸರಾಜರೆಂಬೋ ಆನೆ ಬರುತ್ತಿದ್ದಕೋ. ಏನು ಭಾಗ್ಯ ನೋಡ್ರಿ, ಎಲ್ಲಿಂದ ಬರ್ತಾ ಇದೆ ಆನೆ? ಶ್ರೀಹಾಯವದ ನನ್ನ ಯಾಕೆ ಬರ್ತಾ ಇದೆ? ಮುರಿಯಲು ಧುರುಳನ್ನ ಗರ್ವವೆಂಬ ಕದಳಿಯ ಸಿರಿಯಾಯವದ ನನ್ನ ಅರಮನೆಯಿಂದ ಪಟ್ಟದಾನೆ. ಸಿರಿಹಯವದ ನನ್ನ ಅರಮನೆಯಿಂದ ಒಂದು ಪಟ್ಟದಾನೆ ಇದೆ. ಆನೆ ಯಾರ್ದು? ವ್ಯಾಸರಾಜರ ಅದರ ಹೆಸರು. ಅದೇನ್ ಮಾಡ್ತಾ ಇದೆ? ಚಂದ್ರಿಕಾ ನ್ಯಾಯಮತ ತರ್ಕತಾಂಡವ. ಹೆಂಗೆ? ಮುರಿಯಲು ಧುರುಳನ್ನ ಗರ್ವವೆಂಬ ಕದಳಿಯ ಸಿರಿಯಾಯವದ ನನ್ನ ಅರಮನೆಯಿಂದ ಪಟ್ಟದಾನೆ ಬರುತ್ತಿದ್ದಕೋ. ವ್ಯಾಸರಾಜರೆಂಬ ಆನೆ ಬರುತ್ತಿದ್ದಕೋ. ಇಂಥ ಭಾವನೆ ಇರಬೇಕು. ಏನು ಭಾಗ್ಯ ನೋಡಿದಿರ, ಅದನ್ನೇ ಗುರು ವಾದಿಂದಿರ್ತಿರ್ತಾರೆ ಅಂತಾರೆ. ಮಾಯಾತಂತ್ರ ಮರಾರಿಸ್ ಮಯಮಪನಯತೋ ಮದ್ದ ಸಿದ್ಧಾಂತ ನಾನೋ ನೇತ್ರಾಣಿ ವತ್ರಯೋ ವಿತ್ರ ಜಗತಿ ನಿಹರೇರಿಂದ್ರಧೇಯ ಪ್ರಬಂಧ ಯದ್ವಾಗದ್ವೈತ ವಿದ್ಯಾ ಸಲಕುಲಕುಲಸ ಪ್ರೌಢಿ ಮಾಡೌಕದೇಶ ಶ್ರೇಯೋ ಭೂಯೋ ವಿದಧ್ಯಾತ್ ಸಂಪ್ರದಿ ವ್ಯಾಸರಾಜ. ಆ ವ್ಯಾಸರಾಜರ ಒಂದು ವೈಭವ ಹೆಂಗಿತ್ತು, ಎಲ್ಲರೂ ಹಂಗೆ ಇದ್ದರಂತೆ. ಅಂತ ಪರಮ ಪವಿತ್ರವಾಗಿರ್ತಕ್ಕಂಥ ಆ ಕೃಷ್ಣನ ತೊಟ್ಟಿಲನ್ನು ಶ್ರೀಪಾದರಾಜರು, ವ್ಯಾಸರಾಜರು ಮತ್ತು ವಾದಿರಾಜರು ಮೂರು ಜನ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಹೆಂಗಿರ್ಬೇಕು ಆ ತೊಟ್ಲು? ಲಾಲಿ ಹಯವದನ, ಎಷ್ಟು ದೊಡ್ಡ ಮಾತು ನೋಡಿ. ಲಾಲಿ ಶ್ರೀ ಹಯವದನ ವಾದಿರಾಜರು, ಲಾಲಿ ಗೋಪಿನಾಥ, ಲಾಲಿ ಶ್ರೀರಂಗ ವಿಠಲ. ಎಷ್ಟು ದೊಡ್ಡ ಮಾತಲ್ಲ. ನಾಲ್ಕನೇ ಕೊಂಡಿ ಯಾರು? ವಿಜೇಂದ್ರ ತೀರ್ಥರು. ಲಾಲಿ ಶ್ರೀ ಮೂಲರಾಮ, ಲಾಲಿ ಪಾವನ ಚರಣ, ಲಾಲಿ ಅಗಹರಣ.
ಎಷ್ಟು ಸುಂದರವಾದ ಎಲ್ಲರೂ ಸೇರ್ಕೊಂಡ್ರೆ ಆ ತೊಟ್ಲು ಹೆಂಗಿರ್ಬೇಕು, ಸ್ವಾಮಿ ಮಲಗಿದ್ದಾನೆ. ಲಾಲಿ ಶ್ರೀ ಹಯವದನ ಲಾಲಿ ರಂಗ ವಿಠಲ ಲಾಲಿ ಗೋಪಿನಾಥ ಲಾಲಿ ಮೂಲ ರಾಮ ಲಾಲಿ. ಇದು ಭಾಗ್ಯ, ಅಂಥ ಪರಮ ಪವಿತ್ರವಾಗಿರ್ತಕ್ಕಂಥ ವ್ಯಾಸರಾಜರ ಆ ಸಾಹಿತ್ಯ ಅದು ಯಾವ ರೀತಿ ಬರ್ತಾ ಇತ್ತು, ವ್ಯಾಸರಾಜರು ನಮಗೆ ಕೊಟ್ಟ ಕೊಡುಗೆ ಏನು, ಎಂಥ ರೀತಿ ಬರ್ತಾ ಇದೆ ವ್ಯಾಸರಾಜರು, ವ್ಯಾಸರಾಜರ ಕೃತಿಗಳು. ಮುಖ್ಯ ಪ್ರಾಣದೇವರನ್ನು ಸಾಹಿತ್ಯದಲ್ಲಿ ಒಂದು ಮಾತಂತಾರೆ ವ್ಯಾಸರಾಜರು. ವ್ಯಾಸರ ಯಾವ ಸ್ಥಾನ ಕೊಡಬೇಕು ನಾವು ಮುಖ್ಯ ಪ್ರಾಣದೇವರಿಗೆ? ವಾರಿ ಜವದನ ಸವೀರ ಜಗ ಬಿನ್ ರೂಪ ದ್ವಿಜನ ಭಾವಿ ಅಜನ ಧೀರನ ನೋಡಿರೇ. ಇಲ್ಲೊಂದು ಮಾತಂತಾರೆ, ಶುದ್ಧ ಹರಿಸರ್ವೋತ್ತಮ ವಾಯುಜೀವೋತ್ತಮ ಎರಡು ತರ್ತಾರೆ ನೋಡ್ರಿ ವ್ಯಾಸರಾಜ. ಶುದ್ಧಾನಂದ ಸಮುದ್ರ ಶ್ರೀಕೃಷ್ಣಗೆ ಕಿರಿಯ ಮಿಕ್ಕ ಜಗ ಕಿರಿಯ ಅದ್ವೈತ ಸಾಧ್ರವ ಸಾಧಡಗಿಸಿದಂತ ಆರ್ಯ ನಮ್ಮ ಮಧ್ವ ನಮ್ಮ ನೋಡ್ರಿ ಹೆಂಗಿರ್ತ ಹೆಮ್ಮೆ. ಅದ್ವೈತ ಸಾಧ್ರವ ಸಾಧಡಗಿಸಿದಂತ ಆರ್ಯ ನಮ್ಮ ಮಧ್ವಾಚಾರ್ಯ ಧೀರನ ನೋಡಿರೈ ಕರುಣ ಪುರನ ಪಾಡಿರೈ. ಆ ಕೃಷ್ಣನ ಹೆಂಗೆ ಕರಿಬೇಕ್ರಿ? ವ್ಯಾಸರಾಜರ ಸಾಹಿತ್ಯ ಏನು, ವಾದಿರಾಜರ ಒಂದು ದೊಡ್ಡ ಪ್ರೌಢವೇ ಏನು, ಕೃಷ್ಣನ ಕರೆಯತಕ್ಕಂಥದ್ದು ಹೆಂಗೆ? ಮುರಳಿಧರನೆ ಬಾರು ಕೃಷ್ಣ ಮುರಳಿಧರನೆ ಬಾರು ಏನು ತಲೆ ಕರದ ಸ್ತ್ರೀಯಳ್ಯಾರ ಮುರಳಿಧರನೆ ಬಾರು ಏನು ತಲೆ ಕರದ ಸ್ತ್ರೀಯಳ್ಯಾರ ಅವಳುಡಿ ನೆರಿಗೆ ಪಿಡಿದಲ್ಯಾರೋ ಆಕಳನ್ನ ಮುರಿದ ಧೀರಲ್ಯಾರೋ ಅವನ ಸೋದರನ ಪಿತನ ಸೋದರ ನೀನಲ್ಲದೆ ಬರದಿ ಪಾಲಿಸೋ ದೋಷರಗಿತನೆ ಜರ ಮಗಲ್ನ ಮುರಿದವಲ್ನ ದ್ವೇಷಿಯ ವರಧ್ವಜಲ್ಲ ವೈರಿಯಲ್ಲ ವಾಹಕ. ಸಾಹಿತ್ಯ ಆ ವ್ಯಾಸರಾಜರ ಸಾಹಿತ್ಯ ಹೆಂಗೆ ಬರುತ್ತೆ ಅಂದರೆ ಆ ಪರಮಾತ್ಮನ ಆ ಕೃಪಾ ಕಟಾಕ್ಷ ಹೆಂಗಿರಬೇಕು ಅನ್ನತಕ್ಕಂಥದ್ದನ್ನು ನಾವು ನೋಡಿದಾಗ ಆ ಕೃಷ್ಣನ ಮಹಿಮೆ ಹೆಂಗೆ ಬರುತ್ತೆ, ಆ ಸ್ವಾಮಿಯನ್ನು ಹೆಂಗೆ ಕರೀತಾನೆ ಅದನ್ನು ನಾವು ನೋಡಿದಾಗ ಆನಂದ ಗೊತ್ತಾಗುತ್ತೆ. ಬಾರೋ ಬೇಗ ಬಾರೋ ವರವಿಯೋ ಮನಸಾರೋ ರಂಗ ಬಾರೋ. ವ್ಯಾಸರಾಜರ ಆರಾಧನೆ ವೈಭವದಲ್ಲಿ, ವಾದಿರಾಜರ ಆರಾಧನೆ ವೈಭವದಲ್ಲಿ ಆ ಗುರು ಶಿಷ್ಯರ ಒಂದು ಸಾಹಿತ್ಯದ ರಸ, ಅದನ್ನು ಎಂಜಾಯ್ ಮಾಡಬೇಕು ನಾವು. ನಾರದಾದಿಯೋಗಿ ವರ ಮನಸಂಚಾರ ಧೀರ ಗಂಭೀರ ಸುಂದರ ಬಾರೋ ಬೇಗ ಬಾರೋ ವರವಿಯೋ ಮನಸಾರೋ ರಂಗ ಬಾ. ದೇವರು ನಿಂಗೆ ಕರಿಬೇಕ್ರಿ. ದಶರಥ ಸುಕುಮಾರ ಸ್ವಾಮಿ ಬಂಗಾರದ ತಟ್ಟೆಯೊಳಗೆ ನರ್ತನ ಮಾಡಿಬಿಟ್ಟಂತೆ ರಾಮಕೃಷ್ಣಾದಿ ರೂಪಗಳಿಂದ. ದಶರಥ ಸುಕುಮಾರ ಶ್ರೀಪತಿ ಕುಶಿಕ ಮುನಿಯ ಸೂರಾ
ದಶರಥ ಸುಕುಮಾರ ಸೇರಿ ಪತಿ ಕುಶಿಕ ಮುನಿಯ ಸೂರ ಯಾಗಕ್ಕೆ ಹಸನ ಮಾಡಿದ ಖಳರ ಆ ಕ್ಷಣ ಉಸುರು ತರಿದ ಮಾರ ಜನಕನೇ ಅಸಮಯೋ ಜೀವರ ಮನ ಸಂಚಾರ ಕುಸುಮನಾಭನೆಲ್ಲರು ಮನಸಾರ ದಾಸ ಸೇರನ್ನ ಅರ್ಥನೇ ಬೇಕಾಗಿಲ್ಲ. ದಾಸ ಸೇರನ್ನ ಗರ್ವವಲ್ಲೆ ಕ್ರಮಿಸಿದ ಶಶಿಧರಲ್ನ ಚಾಪವಲ್ಲೆ ಮುರಿಯುತ್ತ ಶಶಿವದಲ್ಲೆ ಸೀತೆಯಲ್ಲೇ ಕರ ಪಿಡಿದ ಸುರರನ್ನ ಕುಲವನ್ನೇ ಸವರಿದ ಕುಸುಮ ಶರಣ ಪಿತನನು ತಿಸಿಗೊಲ್ ಶಶಿವದಲ್ಲೆ ಚಾಪವಲ್ಲೆ ಕರುಣಿಸಿದ ಸರಸಿಜ ಕುಲವನ್ನ ಸವರಿದ ಕುಸುಮ ಶರಣ ಪಿತನ ಮನದಿ ಹರುಷದಿ ಕುಸುಮಗಳನು ಚರಣನು ತಿಸಿ ಸಮರ್ಪಿಸಿ ಬಸುಮಧರನು ಭಜನೆಗೈವನು ಎನು ತಲಿ ಕುಸುಮಾಸನನು ಪವನು ಪೊಗಳುವನರ ಹರಿ ಬಾ. ಏನ ಅರ್ಥದ ಒಂದು ರಸ ಗಾಂಭೀರ್ಯ ವ್ಯಾಸರಾಯರ ಬಿಟ್ಟರೆ ಯಾರು ಇಲ್ಲ. ಹೆಂಗೆ ಹೇಳ್ತಾರೆ ನೋಡ್ರಿ, ದಶರಥ ಸುಕುಮಾರ ರಾಮದೇವರು ಕುಶಿಕ ಮುನಿಯ ಸೂರ ವಿಶ್ವಾಮಿತ್ರರು ಯಾಗಕ್ಕೆ ಹಸನ ಮಾಡಿದ ಖಳರ ಶುಭಾಗು ಮಾರೀಚ ವಿಶ್ವಾಮಿತ್ರ ಯಜ್ಞ ಭಂಗಕ್ಕೆ ಬಂದವರು ಆ ಕ್ಷಣ ಉಸುರು ತರಿದ ಯಾರು ಮಾರ ಜನಕನೇ ಮನ್ಮಥನ ಪಿತ ಶ್ರೀರಾಮಚಂದ್ರ ದೇವರು. ಯಾರಿವನು? ಅಶಮಯೋಗಿ ವರ ಮನ ಸಂಚಾರ ಕುಸುಮನಾಭನ ಮನಸ. ಇನ್ನೇನು ಮಹಿಮೆ ರಾಮದೇವ್ರದು? ದಶಸಿರನ್ನ ಗರ್ವವನ್ನೆ ಕ್ರಮಿಸಿದ ಹತ್ತು ತಲೆ ರಾವಣನ ಗರ್ವ ಸಂಹಾರ ಮಾಡಿದ. ರಾವಣನ ಕೊಲ್ಲಿಲ್ಲ ಅಂತ ದೇವರು, ಅವನ ಗರ್ವವನ್ನು ಸಂಹಾರ ಮಾಡಿದಂತ. ದಶಸಿರನ್ನ ಗರ್ವವನ್ನೆ ಕ್ರಮಿಸಿದ ಹೆಂಗೆ? ಶಶಿಧರಲ್ಲ ಚಾಪವಲ್ಲೆ ಮುರಿಯುತ ರುದ್ರ ಧನುಸು. ಶಶಿಧರ ರುದ್ರದೇವರು ಚಾಪ ಬಿಲ್ಲು, ಆ ಬಿಲ್ಲನ್ನು ಮುರಿದ್ರು. ಏನಾಯ್ತು? ಶಶಿವದಲ್ಲೇ ಸೀತೆಯಲ್ಲೇ ಕರ ಪಿಡಿದು ಅಸುರರನ್ನ ಕುಲವನ್ನ ಸವರಿದ ಕುಸುಮ ಸರನ ಪಿತನ ಮನ ದೇಹ ಋಷಧಿ ಕುಸುಮಗಳನು ಚರಣನು ತಿಸಿ ಸಮರ್ಪಿಸಿ ಬಸುಮಧರನು ಭಜನೆಗೈವನು ಏನು ತಲಿ. ಬಸುಮಧರ ರುದ್ರದೇವರು ರಾಮನಾಮ ಹೇಳ್ತಾ ಬಂದರು. ಇನ್ಯಾರು? ಕುಸುಮಾಸನನು ಬ್ರಹ್ಮದೇವರು, ಪವನ ವಾಯುದೇವರು ಪೊಗಳುವ ನರಹರಿ. ಸರ್ವೋತ್ತಮತ್ವ ಬಂತು, ಪರಮಾತ್ಮನ ದೈತ್ಯ ದುಷ್ಟ ನಿಗ್ರಹ ಬಂತು, ಭೂಭಾರ ಹರಣ ಬಂತು, ಶೀತ ಕಲ್ಯಾಣ ಬಂತು, ರಾವಣನ ಗರ್ವ ಪರಿಹಾರ ಮಾಡಿದ್ದು ಬಂತು. ಇಡೀ ರಾಮಾಯಣವನ್ನು ತಂದು ಕೊಟ್ಟು ನಮ್ಮನ್ನು ಆ ಸ್ವಾಮಿಯನ್ನು ಹೃದಯದಲ್ಲಿ ಇಡೀ ರಾಮಾಯಣವನ್ನು ಕೂಡಿಸ್ತಾರೆ. ಈಗ ಭಾಗವತಕ್ಕೆ ಹೋಗೋಣ. ದಶಮಸ್ಕಂದ ಎರಡನೇ ನುಡಿಯೊಳಗೆ ಹೇಳ್ತಾರೆ, ದಾಸಾಹಿತ್ಯ ಅಂದರೆ ಎಂಜಾಯ್ ಮಾಡಬೇಕಪ್ಪ, ಅದು ವ್ಯಾಸರಾಜರಿಂದ ಮಾಡಬೇಕು, ವಾದರಾಜರಿಂದ ಮಾಡಬೇಕು. ಅದಕ್ಕೆ ಹತ್ರ ಹತ್ರ ಬಗಲ ಬಗಲ ಬಂತ ಆರಾಧನೆ. ಮುರಳಿಧರನೆ ಬಾರು ಕೃಷ್ಣ ಏನು ತಲಿ ಕರದ ಸ್ತ್ರೀಯಾರೋ ದ್ರೌಪದಿ ಅವಳುಡಿ ನೆರಿಗೆ ಪಿಡಿದಲ್ಯಾರೋ ದುಶ್ಯಾಸನ ಆಗಳಲ್ಲ ಮುರಿದ ಧೀರಲ್ಯಾರೋ ಭೀಮ ಅವನ ಸೋದರನ ಅರ್ಜುನ ಪಿತನ ಅರ್ಜುನ ಅವನ ಪಿತ ಇಂದ್ರ ಸೋದರನ ಉಪೇಂದ್ರ ವಾಸವನ ಅನುಜ ನೀನಲ್ಲದೆ ಬರದಿ ಪಾಲಿಸೋ ದೋಷ ರಹಿತನೆ
ಜರ ಮಗನ್ನ ಜರಾಸಂದನ್ನ ಮುರಿದವನ್ನ ಭೀಮನ ದ್ವೇಷಿಯ ದುರ್ಯೋಧನನ ವರಧ್ವಜಲ್ನ ಹಾವು ವೈರಿಯ ಗರುಡ ವಾಹಕ ಬಸು ಮದರನು ಭಜನ ಗೈವನು ಇಂಥ ದೊಡ್ಡ ಮಾತನ್ನಾಡ್ತಾ ಇಲ್ಲಿ. ಅಂತಹ ಸ್ವಾಮಿಯನ್ನು ನಾವು ಕೊಂಡಾಡತಕ್ಕಂಥ ರೀತಿ ಒಳಗೆ ಈ ನಮ್ಮ ದಾಸರು ಹೇಳಿದ್ದು, ಮುರಹರನ್ನ ನೆನೆದವನ್ನ ಸುರಪತಿ ಪರಮ ಧನ್ಯ ಗುಣರನ್ನ ನೆಂಬುವ ಗರಳಧರರ ರಮಣೀಯ ಸೇರದೆ ದರೆಸಿದ ಶೇಷದೇವರ ತಲೆ ಒಳಗಿರತಕ್ಕಂತಹ ಮಾಣಿಕ್ಯವನ್ನು ತಲೆ ಒಳಗೆ ಧಾರಣೆ ಮಾಡ್ತೀನಿ. ಗರಳಧರರ ರಮಣೀಯ ಸಿರದೆ ದರೆಸಿದ ದುರುಳ ಸುತನ ಹರಣಗೊಳ್ಳಿಸಿ ಗೊಲ್ಲತೆರ ತರುಣಿಯರನು ತಂಡರು ಹರಿಯು ಎನ್ನು ತಲಿ ಬರದಿ ಗೋಪನ ಮಗನು ಎನ್ನುವ ತ್ರಿವಿಕ್ರಮ ಬಾರ್. ಆ ನರಕಾಸುರ ಎಲ್ಲರನ್ನೂ ಕರ್ಕೊಂಡೋಗಿ ಇಟ್ಕೊಂಡ್ಬಿಟ್ಟಿದ್ದ, ಸಕಲರನ್ನು ಬಿಡಿಸ್ಕೊಂಬರ್ತಾನೆ ದೇವರು, ನರಕಾಸುರ ಸಂಹಾರ ಮಾಡಿ. ಆಮೇಲೆ ಶರಣ ಜನರ ಪೋಷ, ಸ್ವಾಮಿ ಯಾರು ನಿನಗೆ ನಮಸ್ಕಾರ ಮಾಡ್ತಾರೋ ಅವರನ್ನು ಪೋಷಣೆ ಮಾಡ್ತೀವೋ ನಮ್ಮಪ್ಪ. ಮೂಲಗೋಪಾಲಕೃಷ್ಣ ದೇವರನ್ನು ತೋರಿಸೋ ವೇಳೆ ನಮ್ಮ ಭಾವನೆ ಇದಾಗಿರಬೇಕು, ಮಹಾತ್ಮ ಜ್ಞಾನಪೂರ್ವಸ್ತು ಸದೃಢ ಸ್ನೇಹ ಪ್ರವಾಹ ಭಕ್ತ ರೀತಿ ಪ್ರೋಕ್ತ. ಸ್ವಾಮಿಗಳು ತೋರಿಸ್ತಾರೆ ಶ್ರೀಮನ್ ಮೂಲಗೋಪಾಲಕೃಷ್ಣ ದೇವರು ಹೆಂಗೆ ಬರ್ತಾರೆ ನೋಡ್ರಿ. ಆ ಬ್ರಹ್ಮಾದಿ ದೇವತೆಗಳು ಜಗದ್ಗುರು ಮಧ್ವಾಚಾರ್ಯರು ಪೂಜೆ ಮಾಡಿದ ಆ ಅದ್ಭುತವಾಗಿರ್ತಕ್ಕಂಥ ಸ್ವಾಮಿ ಯಾರವನು? ಶರಣ ಜನರ ಪೋಷ ನೆಂಬುವ ಬಿರುದು ಪೋತ ಈಶ ಈಗಲೇ ಕರುಣದಿಲ್ಲ ದಾಸ ಎನು ತಲಿ ಸರಸಿಜಾಕ್ಷವರ ಶೇಷ ಗಿರೀಶನೆ ಉರಗ ಶಯನ ಶ್ರೀ ಕೌಸ್ತುಭಧರಣಿ ಸ್ಮರಣೆಯಿಂದ ಚರಣದ್ವಂದ್ವ ನಂಬಿದೆ ಶರಣ ನಿಲ್ದು ಕರುಣ ಬಂದು ಬೇಗದಿ ಪೊರೆಯೋ ಇಲ್ದು ನಿರುತ ನಿಲ್ದು ಎಲ್ನೋಡು ಸರಸದಿಲ್ದ ಅಮರ ವಂದ್ಯ ಶ್ರೀಶನಿ. ಎಷ್ಟು ಒಳ್ಳೆ ಮಾತು ನೋಡು. ಸೂರಪ ಸುತನ ಪಿತನ ಕಿರಿಯ ದಾಸನು ಪರಮ ಭಕ್ತನು ಪಾಲನು ಕೊಡಲು ಸವಿದುಂಡು ಮುರಿಯ ಬಿಲ್ಲನು ದುಷ್ಟನು ಬೇದಾರೆ ಸಭೆಯೋಡು ಪರಮ ತಂತ್ರನು ಶ್ರೀ ಕೃಷ್ಣ ಎಂಬುವ ಸಿರಿ ವರಬ್ಬ. ಈ ಭಾಗ್ಯ ಅದು ಭಾಗ್ಯ. ವಾದರಾಜರು ಒಂದು ಕಡೆ ಅಂತಾರೆ, ವಾದರಾಜರ ಸಾಹಿತ್ಯ ಮಾರ್ಸಿ ಮಾರ್ಸಿ ನೋಡಿ ನಮಗೆ ಎರಡು ಲಿಂಕ್ ಆಗುತ್ತೆ, ಅದೇ ಆರಾಧನೆ, ಇದೇ ನಿಜವಾದ ಜ್ಞಾನಯಜ್ಞ. ಯಶೋದೆ ಕೃಷ್ಣನ ಹಿಡ್ಕೊಂಡಿದ್ದಾಳೆ ಮನೆಗೆ, ಎಲ್ಲರೂ ಬಂದು ಚಾಡಿ ಹೇಳಿದ್ದೇ ಹೇಳಿದ್ದು, ನಂದ ಗೋಪನ ಮುದ್ದು ಕಂದನ ಲೂಠಿಯ ಇಂದು ಸಹಿಸಲಾರೆ ನೆಂದು ಕೇಳಿ ಅಂದು ಬರುತ್ತೀರೆ ನಮ್ಮ ಮನೆಗೆ ಕರೆತಾರೆ ಅಂದು ನಮ್ಮ ಮನೆಗೆ ಸಳಕು ಬಂದ್ಬಿಟ್ರಂತೆ ಮಾತೆಯ ಮುಂದೆ ನಿಂತೀರೆ. ಏನ್ ಮಾಡಿದ್ರು ದುಷ್ಟನು ಇವನೆಂದೀರೆ ವ್ಯಾಸರಾಜರ ಹರಿದಾಸರಾಗಿದ್ದ ವಾದರಾಜರದ್ದು ಎರಡು ಜೋಡಿಸ್ಬೇಕು ನಾವು. ಅದು ಕೇಳಿ ಮಾತೆಯು ಕಂದ ಬಾರಂದರು ತಕರ ತಂದು ಆ ಕ್ಷಣದಿ ಒರಳಿಗೆ ತಂದು ಹಗ್ಗದಿಯನ್ನ ಕಟ್ಟಿದಳು ನಾನಳು ತಲೆರೆ ಬ್ರಹ್ಮಂಡವನೇ ಬಾಯೊಳಗೆ ನೋಡಿದಳು ನೀವೆಲ್ಲ ನಿಲ್ದೀರೇ ಕಂದನಲ್ಲನು ಎಂದು ಕರಗಳ
ನಿಂತು ಮುಗಿಯಲು ಬಂದು ಅಕ್ಕಣ ಬಂದು ಮಗುವೆಂದೆತ್ತಿಕೊಂಡಳು ದ್ವಂದ್ವ ಮರುಳೋಳಂದು ಸುಂದರಿ ಎತ್ಕೊಂಬಿಟ್ಲಂತ ಬಂದು ಮನೆಗೆ ಬಂದರು. ಆ ಕೃಷ್ಣ ದೂರದಲ್ಲಿ ಒಂದು ಮೂಲೆಗೆ ಹೋಗಿ ನಿಂತ್ಕೊಂಡಿದ್ದಾನೆ. ಯಶೋಧೆ ಕೇಳ್ತಾಳೆ, ಅಲ್ಲೋ ಮಾಡ್ಬೋದೇನೋ ಕೃಷ್ಣ ನೀನು ಹಿಂಗೆ? ಎನ್ನಪ್ಪ ಕಂದ ಕನ್ನೇರು ಗೋಪೇರು ಬಂದು ನಿನ್ನೇ ದೂರು ತಾರು. ಅಲ್ಲೋ ಎಲ್ಲರೂ ಬಂದು ನಿನ್ನ ದೂರು ಹೇಳ್ತಾ ಇದ್ದಾರಲ್ಲಪ್ಪ, ಚಾಡಿ ಹೇಳ್ತಾ ಇದ್ದಾರೆ, ಯಾಕಂಗೆ ಮಾಡ್ತೀಯೋ ಕೃಷ್ಣ? ದೇವರಂತ ಇದ್ದಾನೆ ಪುಟ್ಟ ಬಾಲಕ, ಸಣ್ಣದು ಕಂದಮ್ಮ. ಕನ್ನೇರು ಕೋಪಿಲ್ದ ಅನ್ಯಾಯ ನೋಡಿದ್ದಾರೆ, ನಾನೇನು ಮಾಡಲಮ್ಮ ಗೋಪಮ್ಮ, ನಾನೇನು ಮಾಡಲಮ್ಮ? ಎಲ್ಲರೂ ಕೊಬ್ಬು ಜಾಸ್ತಿ ಶೊಕ್ಕಾಗಿದೆ ನನ್ನ ಮೇಲೆ ಚಾಡಿ ಹೇಳ್ತು. ದೇವ್ರ ಮೇಲೆ ಯಾರು ದೇವರನ್ನ ಬೈತಾರೋ ಅವರು ಕೊಬ್ಬು ಬಿಡದವರು ಸ್ವಾಮಿ ಹೇಳ್ತಾನೆ. ಹಾಂ ಜಾಗೃತಿ ದೈತ್ಯರವರೆಲ್ಲ, ಭಾಳ ಕೊಬ್ಬು ಜಾಸ್ತಿ ಆಗಿದೆ. ಯಾಕೆ ಕೊಬ್ಬು ಜಾಸ್ತಿ ಆಗುತ್ತೆ? ಊಟ ಬಟ್ಟೆ ತಿಂಡಿ ಜಾಸ್ತಿ ಸಿಕ್ಕಿದ್ರೆ. ನಾನು ಅವ್ರಿಗೆ ಬಟ್ಟೆ ಕೊಟ್ಟು, ಊಟ ಕೊಟ್ಟು, ಹೆಂಡತಿ ಕೊಟ್ಟು, ಮಕ್ಕಳು ಕೊಟ್ಟು, ಭಾಗ್ಯ ಕೊಟ್ಟು, ಹಣ ಕೊಟ್ಟು, ಕಾಸು ಕೊಟ್ಟು, ಆರೋಗ್ಯ ಕೊಟ್ಟು, ನನ್ನ ಭಜನೆ ಮಾಡ್ರಿ ತೆಳಿರೋ ಶೊಕ್ಕು ನಾನೇ ಇಲ್ಲ ಅಂತಾರೆ, ನಾನು ಸೃಷ್ಟಿಕರ್ತ ಅಲ್ಲ ಅಂತಾರೆ, ನಾನು ಜಗದಾದ್ಯಂತ ಕರ್ತ ಅಲ್ಲ ಅಂತ ಹೇಳಿ ನಾನೇ ಕರ್ತ ಅಂತ ಹೇಳ್ಕೊಂಡು ತಿರುತ್ತಾರೆ. ಅವ್ರಿಗೆಷ್ಟು ಶೊಕ್ಕು ನೋಡಿದ್ಯಾ? ಕನ್ನೇರು ಕನ್ನೇರಂದ್ರೆ ನಾವೇ. ಕನ್ನೇರು ಕೋಪಿಲ್ದ ಅನ್ಯಾಯ ನೋಡಿದ್ದಾರೆ, ನಾನೇನು ಮಾಡಲಮ್ಮ ಗೋಪಿಯಮ್ಮ. ಮತ್ತೆ ಯಶೋಧೆ ಕೇಳಿದ್ರಂತ, ಅಲ್ಲೋ ದಧಿಗೃಹದ ಭಾಂಡ ಒಡೆದು ಗೋಪಿ ಮನೆಯಲ್ಲಿ ದುಡುಕು ಮಾಡುವರೇನೋ ಕಂದ. ಅಲ್ಲ ಅವ್ರ ಮನೆಗೆ ಅದೆಲ್ಲ ಒಡೆದು ಗಿಡದು ಹಾಲು ತುಪ್ಪ ಮೊಸರೆಲ್ಲ ಮಾಡಿದೆಯಲ್ಲ, ಮಾಡ್ಬಂದೇನಪ್ಪ? ಅದು ಹೇಳಿಲ್ಲ, ನಾನು ಹೇಳ್ತೇನೆ ಕೇಳು. ನಾನು ಒಡಿಲ್ಲ, ಅವ್ರ ಮನೆಗೆ ಇಲಿ ಕಾಟ ಜಾಸ್ತಿ ಅಂತ ಬೆಕ್ಕು ಬೆಳೆಸ್ತಾ ಇದ್ರು. ಆ ಬೆಕ್ಕು ಅಲ್ಲಿಂದ ಇಲ್ಲಿ ಇಲಿ ಸಿಕ್ಕಲ್ಲ ಅಂತ ಹಾರಿ ಅದು ಒಡೆದ್ರೆ ನಾನೇನು ಮಾಡಲಿಮ್ಮ? ದದಿಗಾಗಿ ಗೂದ್ಯಾಡಿ ಮಾರ್ಜಾಲಂಗಳು ಬೇಳೆ ದದಿ ಬಾಂಡ ಒಡದಿ ತಮ್ಮ ಗೋಪಮ್ಮ. ನಾನು ಮಾಡಲ್ಲಮ್ಮ. ಹೌದಾ? ಹಾಗಾದರೆ ಬಸವನೋಳಾಟದಿ ಮಲಗಿದ್ದ ಶಿಶುಗಳೆಬ್ಬಿಸಿ ಕರುಗಳ ಉಣ ಬಿಟ್ಟು ಲೂಟಿ ಮಾಡುವರೆ ಕಂದ. ಅಲ್ಲೋ ಅವ್ರ ಮನೆಗೆ ಜೋಳಾಗ ಮಕ್ಕಳೆಲ್ಲ ಮಲ್ಕೊಂಡಿದ್ರೆ ಆ ಕೂಸುಗಳನ್ನ ಎಬ್ಬಿಸಿ ಚಿವುಟಿ ಬಿಟ್ಬಿಟ್ಟು ಆಕಳುಗಳೆಲ್ಲ ಕರಳಿಕ್ಕೆ ಮುಂಚೆ ಆ ಕರುಗಳನ್ನ ಹೋಗಿ ಬಿಚ್ಚಿಬಿಟ್ಟು ಅದ್ರ ಮೊಲೆಗಳು ಜೊಟ್ಟು ಹಾಲಿಲ್ಲಂಗೆ ಮಾಡಿದ್ದೀಯಲ್ಲಪ್ಪ, ಮಾಡ್ಬೋದಾ ನೀನು? ಹೇಳ್ತೀನಿ ಕೇಳುಂದ. ಮಲಗೆದ್ದ ಶಿಶುಗಳು ಅಳುವ ಧ್ವನಿಯು ಕೇಳಿ ಪಶುಶೇಷೋ ಬೆದರಿ ತಮ್ಮ ಗೋಪ್ಯಮ್ಮ. ವಾದಿರಾಜರಂತಾರೆ, ಅವ್ರ ಮನೆ ಮಕ್ಕಳುಗಳು ಸಾಮಾನ್ಯವಾಗಿ ಹತ್ತಿರ ಪರವಾಗಿಲ್ಲ, ಮಕ್ಕಳು ಒಳ್ಳೆ ಭೂತಗಳ ತಂಗೆ ಪಿಶಾಚಿಗಳಂಗೆ ಕಿರಿಚಿದ್ರೆ ಆ ಕಿರಿಚಾಟಕ್ಕೆ ಅಂಜಿಕೊಂಡು ಆ ಕರು ತಾನೇ ಬಿಚ್ಚಿಕೊಂಡು ಹೊರಟೋಯ್ತಮ್ಮ. ನಾನೇನು ಬಿಚ್ಚಿಕೊಡಲ್ಲ, ಮಕ್ಕಳನ್ನು ನಾನು ಅಳಿಸ್ಲಿಲ್ಲ, ಕರುಗಳು ನಾನು ಬಿಚ್ಚಿಡಲಿಲ್ಲ, ನಾನು ಯಾವತ್ತೂ ಸುಳ್ಳು ಹೇಳೋನಲ್ಲ ಅಂತ ಅನ್ನದೇವು. ಬಸವನೋಳಾಟದಿ ಪಶುಶೇಷಗಳ ಕೂಡಿ ಮಸಿ ಮಣ್ಣು ಮೈಯಾದವು ಗೋವಿಂದ. ಅಲ್ಲ ಈಗ ಅಲಂಕಾರ ಮಾಡಿಬಿಟ್ಟೆ, ಒರೆಸಿ ಮೈಯೆಲ್ಲ ಮಣ್ಣು ಧೂಳು ಮಾಡ್ಕೊಂಡು ಬಂದಿಯಲ್ಲಪ್ಪ. ಅವ್ರ ಗೋಪಿಯರಿಗೆ ನೀನೇನು ಅಲಂಕಾರ ಮಾಡಿಬಿಟ್ರೆ ಅವರೆಲ್ಲ ಅಂದ್ಕೊಂಡ್ರು ಈ ಯಶೋಧೆಗೆಷ್ಟು ಮದ ಅಹಂಕಾರ, ನಮ್ಮ ಮನೆ ಮಕ್ಕಳೆಲ್ಲ ಚೆನ್ನಾಗಿಲ್ಲ, ಅವಳು ಮಗ ಒಬ್ಬನೇ ಚೆಂದಾಗಿದ್ದಾನಂತ ಅಹಂಕಾರದಲ್ಲಿ ಅಲಂಕಾರ ಮಾಡಿ ನಮ್ಮ ಮನೆ ಮುಂದೆ ಬಿಟ್ಟಿದ್ದಾರೆ, ಮಾಡ್ತೀನಿ ನೋಡು ಅಂತ ಹೇಳಿ ಏನು ಮಾಡಿದ್ರು ಗೊತ್ತಾ? ವಿಷಜಾಕ್ಷಿಯರು ತಮ್ಮ ಮನೆ ಕೆಲಸದಿ ಕೈಯ
ಮಸಿ ಮಣ್ಣು ವರಸಿದರೆ ಗೋಪ್ಯಮ್ಮ. ಪಾತ್ರೆ ತಿಕ್ತಾ ಇದ್ರು, ಆ ಮಸಿ ನನ್ನ ಮೈಯೆಲ್ಲ ಹಚ್ಚಿಬಿಟ್ರಮ್ಮ, ನಾನೇನು ಧೂಳು ಮಾಡ್ಕೊಂಡಿಲ್ಲ, ಇಷ್ಟು ಮಾತಂದ್ಲಲ್ಲ ಮತ್ತೆ ಕೇಳಿಲ್ಲಂತೆ. ಅಲ್ಲೋ ಯಾರ್ಯಾರೋ ಹೇಳೋದು ಮಾಡೋದು ಇರಲಿ ಕೃಷ್ಣ, ನಿನ್ನ ಅಣ್ಣ ಬಲರಾಮ ಅವನೇ ಹೇಳಿದಲ್ಲ. ವಾದಿರಾಜರಂತಾರೆ, ಅಣ್ಣಯ್ಯ ಬಲರಾಮ ನಿನ್ನ ಶುದ್ಧಿಗಳೆಲ್ಲ ಚೆನ್ನಾಗಿ ಹೇಳಿದನು ಗೋವಿಂದ. ನಿನ್ನಣ್ಣ ಬಲರಾಮನೇ ಬಂದು ಹೇಳಿದಲ್ಲಮ್ಮ, ಅಮ್ಮ ನೋಡು ಕೃಷ್ಣ ಹೀಗೆಲ್ಲ ಮಾಡಿದೆ ಅಂತ ತಿಳಿಸಿಟ್ ರೈಟ್. ಮತ್ತೆ ಹೇಳ್ತಾಳೆ, ದೇವ್ರು ಹೇಳ್ತಾನೆ ಭೂಲೋಕದಾಗ ಚಾಡಿ ಹೇಳೋದ್ರೆ ಅಣ್ಣ ತಮ್ಮಂದ್ರೆ ದಾಯಾದಿಗಳಮ್ಮ, ಅವ್ರ ಮಾತು ಕೇಳ್ಕೊಂಡು ನೀನು ಫಾರ್ವರ್ಡ್ ಆಗಬೇಡ ಅಂತಾನೆ. ಉನ್ನತ ದಾಯಾದಿ ಮಾತುಗಳನೆ ಕೇಳಿ ಮುನ್ನೀಸಬೇಡ ಅಮ್ಮ ಗೋಪ್ಯಮ್ಮ. ಇಷ್ಟು ಮುದ್ದಾಗಿ ಉತ್ತರ ಹೇಳ್ತಾ ಇದ್ದೆ, ಯಾವ ತಾಯಿಗೆ ಕಣ್ಣೀರು ಬರೋಲ್ಲ ರೀ. ಸ್ವಾಮಿ ದೂರ ಹೋಗಿ ನಿಂತ್ಕೊಂಡು ಹಿಂಗೆ ಮುಚ್ಕೊಂಡ್ಬಿಟ್ಟಂತೆ, ಕಣ್ಣೊಳ ಮಧ್ಯೆ ಸಂದು ಮಾಡ್ಕೊಂಡು ಹಿಂಗೆ ಹಿಡ್ಕೊಂಡಂತೆ, ಅಮ್ಮ ಹೊಡಿಲಿಕ್ಕೆ ಬರ್ತಾಳ ಎತ್ಕೊಳ್ಳಿಕ್ಕೆ ಬರ್ತಾಳ ಅಂತ. ಯಾವ ತಾಯಿ ಹೊಡಿತಾಳ್ರಿ, ಜಗದ ಒಡೆಯ ಅವನು, ಜಗದೀಶ್ವರ ಜಗದೋದ್ಧಾರ ಅವನು. ಬಾಯನ್ನರನ್ನವೇ ಬಾಯನ್ನ ಚಿನ್ನವೇ ಬಾರೋ ವಜ್ರ ಬಾರೋ ಬಂಗಾರ ಬಾರೋ ಮೋಹದ ಗಿಣಿಯೇ. ರಂಗನಾಥನಿಗೆ ಪರಮಾತ್ಮ ಎಲ್ಲ ಶ್ರೀರಂಗದಲ್ಲಿ ಹೋದರೆ ದೇವ್ರ ಮೈ ಮೇಲೆ ಗಿಣಿ ಹಿಡ್ತಾರೆ. ಗಿಣಿ ಯಾಕೆ ಹೇಳಿಬಿಟ್ರು, ಮೋಹದ ಗಿಣಿ ಅದು. ಬಾಯನ್ನರನ್ನವೇ ಬಾಯನ್ನ ಚಿನ್ನವೇ ಬಾರೋ ಮೋಹದ ಗಿಣಿಯೇ. ಬಾಯಲ್ಲೋ ಯಾಶೋದೆ ಮಗನತಿ ಮುದ್ದಾಡಿ ಮುದ್ರಿಕೆ ನೋಡ್ರಿ ವಾದಿರಾಜರು, ಬಾರೋ ಶ್ರೀ ಹಯವದನ ಗೋವಿಂದ. ಇಂಥ ಸಾಹಿತ್ಯ ನಮ್ಮ ವಾದಿರಾಜರ ವ್ಯಾಸರಾಜರ ಅದ್ಭುತವಾಗಿರ್ತಕ್ಕಂಥ. ಮತ್ತು ವ್ಯಾಸರಾಜರು ಒಂದು ಹೇಳ್ತಾರೆ, ಏನಂತಾರೆ, ನಾವೆಲ್ಲ ನಮಸ್ಕಾರ ಮಾಡ್ತೀವಲ್ಲ ಸಂತೆ ಒಳಗೆ ಮಾಡಿದ ಗುಂಪು ನಮಸ್ಕಾರ ಅಲ್ಲ, ಸಂತೆಗೆ ಮಾಡಿದ ಸಾಷ್ಟಾಂಗ ನಮಸ್ಕಾರ ಅಂತೆ ಅಲ್ಲವೋ ಶ್ರೀ ಕಾಂತನ ಸೇವೆ. ಹೆಂಗಿರಬೇಕು ನಮಸ್ಕಾರ, ಅಂತರಂಗದಲ್ಲೊಮ್ಮೆ ಹರಿಣೀನ ಗತಿಯಲ್ದು ಚಿಂತಿಸಿದರೆ ಕಾಯುವ ಶ್ರೀರಾಮಚಂದ್ರನ್ನ. ಹಿಂಗಿರ್ಬೇಕ್ರಿ ಅಂತರಂಗದಲ್ಲಿ, ದೂರ ಹೋಗಲಿ ಬೇಡ ನೀರ ಹೊರೆಯ ಬೇಡ ತೊಡೆಯ ಗುದ್ದಲಿ ಬೇಡ ನಿಕಟದೊಳಿರಬೇಡ ನಾರಾಯಣನೆಂಬ ನರನ ಯೋಗಕ್ಷೇಮ ಬಾರ ತನ್ನದು ಎಂಬ ಪ್ರಹ್ಲಾದ ವರದನ್ನ. ತಪ್ಪು ಸಾವಿರಂಗಳ ತಾಳಿ ರಕ್ಷಿಸುವ ಕಪ್ಪು ಮೇಘದ ಕಾಂತಿ ಹಿಂದೊಪ್ಪುವ ಸರ್ಪಶಯನನಾದ ಸರ್ವಲೋಕೇಶನ್ನ ಅಪ್ರಮೇಯ ನಮ್ಮಪ್ಪ ಶ್ರೀಕೃಷ್ಣನ್ನ. ವಾಲಗ ಸುಲಭವೋ ವಾಲಗ ಸುಲಭವೋ ಕುಸಿಯಲ್ಲ ಕರುಣಾಲ ವಾಲನಾದ ನಮ್ಮ ಬಾಲಗೋಪಾಲನ್ನ. ಏನು ಸಾಹಿತ್ಯ, ಏನು ಸಾಹಿತ್ಯ! ಕನ್ನಡದಲ್ಲಿ ಸ್ತೋತ್ರ ಪದಗಳು ಕಣ್ಣೊಳಗೆ ನೀರು ಬರಬೇಕ್ರಿ. ಅದು ವಾದಿರಾಜರ ವ್ಯಾಸರಾಜರ ಸ್ತೋತ್ರ ಪದಗಳು. ಒಂದು ಕಡೆ ಕೊನೆಗೆ ಅಂತಾರೆ,
ವ್ಯಾಸರಾಜರ ಮಾತು ಆರಾಧನೆ ಜನ ಅದನ್ನು ಸ್ಮರಣೆಗೆ ತರಲೇಬೇಕು ನಾವು. ಕೊನೆಗೆ ವ್ಯಾಸರಾಜರ ಒಂದು ಮಾತು ಅಂತಾರೆ, ವಾದ ಬಿತ್ತಗ ಬಸ್ಲೇಷ್ಮ ಬಂಧುಗಳು ಬಂದು ಬಿಗಿದಾಗ ಕೃಷ್ಣ ಕಪ ಶೀಂಬಳ ಕೀವು ಎಲ್ಲ ಬಂದ್ಬಿಡತ್ತಪ್ಪ, ಸ್ವಂತದವ್ರು ಇದ್ದಂಗೆ ಇವು ಕೊನೆಗೆ ಬರ್ತಾವ ನಮಗೆ. ವಾದ ಬಿತ್ತಗ ಬಸ್ಲೇಷ್ಮ ಬಂಧುಗಳು ಬಂದು ಬಿಗಿದಾಗ ಕೃಷ್ಣ ಅಂದು ನಿಲ್ಲ ಕೂಗುವೆನೋ ಕೂಗಲಾರೆನೋ ಕೃಷ್ಣ ಆವತ್ತು ನಾನು ನಿನ್ನ ಕರಿತೀನೋ ಕರೆಯಲ್ಲೋ ಯಾವ ಅವಸ್ಥೆಯೊಳಗಿರ್ತೇನೋ. ಅಂದಿಗಾಗಿ ಹಿಂದೆ ಕೂಗುವೆನೋ ಕೃಷ್ಣ ಇವತ್ತೇ ಕರೆದು ಬಿಡ್ತೇನೋ ನಮ್ಮಪ್ಪ ಡೆಪಾಸಿಟ್ ಮಾಡಿಟ್ಕೊಳ್ಳು. ಇಂದಿರೇಶ ನಿಲ್ನ ವ್ಯಾಸಂಗಗಳೆಲ್ಲ ಬಿಟ್ಟು ಹಿಂದೆ ಒಂದು ದಿನ ಕೂಗಿದವನಿವನಿಲ್ದು ಅಂದು ಬಂದು ಮುಂದಟ್ಟಿ ಕಾಯಯ್ಯ ಶ್ರೀಕೃಷ್ಣ. ಇದು ಭಾಗ್ಯ, ಕರೀರಿ ಕೃಷ್ಣನ ಗಟ್ಟಾಗಿ ಕರೀರಿ. ಅಂಥ ಕೃಷ್ಣನ ಕರೆದು ನಮಗೆ ತೋರಿಸಿ ನಮ್ಮನ್ನು ಹೃದಯಾರವಿಂದದಲ್ಲಿ ಕೃಷ್ಣ ನರ್ತನ ಮಾಡುವಂತೆ ಮಾಡಿದ ಗುರುಗಳು ಅಂದರೆ ಅವರು ದೊಡ್ಡ ವ್ಯಕ್ತಿಗಳು, ಎಂಥ ದೊಡ್ಡ ವ್ಯಕ್ತಿಗಳು. ವ್ಯಾಸರಾಜರನ್ನ ಕೊಂಡಾಡಬೇಕಾದ್ರೆ ಜ್ಞಾನಿಗಳಂತಾರೆ, ಗುರುಗಳನ್ನ ನೋಡು ಶಿಷ್ಯನ ನೋಡು ಸಾಕು ಅಂತಾರೆ. ಶ್ರೀದ ವಿಠಲ ಗತಿ ಪ್ರಿಯರಾದ ಶ್ರೀಪಾದ ರಾಜರಲ್ಲಿ ಓದಿ ಗ್ರಂಥಗಳ ವಾದಿರಾಜ ವಿಜಯೇಂದ್ರ ಪ್ರಮುಖರಿಗೆ ಆಹದರದಲ್ಲಿ ಪಾಠ ಹೇಳಿದ ಧೀರ ಎದುರ್ಯಾರು ಮದನ ಗೋಪಾಲನ ಪ್ರಿಯ ವ್ಯಾಸರಾಯ ಎದುರ್ಯಾರು. ಇಂಥ ವ್ಯಾಸರಾಜರು ಆನೆಗೊಂದಿ ಒಳಗೆ ಪುರಂದರದಾಸರು ನಾನು ನೋಡಿದೆ ಅಂತಾರೆ. ಇದಕ್ಕಿಂತ ಸಾಕ್ಷಿ ಐ ವಿಟ್ನೆಸ್. ಆರವಿಲ್ದಾಶಾದಾನಯ್ಯ ಪುರಂದರ ವಿಠಲನು ಸೇರೆ ಸಾಹಿತದಿ ಬಂದು ಕರ ಪಿಡಿದೆತ್ತಿದ್ದು ಕಂಡೇ ಚಿತ್ತೈಸಿದ ವ್ಯಾಸರಾಜ ಚಿತ್ತ ಜನೈ ಏನನ ಸಭೆಗೆ. ಈ ಕೃಷ್ಣ ಯಾರು ಅಂತ ಕೇಳ್ತಾರೆ. ಸೃಷ್ಟ ಜನರುಗಳಿಗೆ ಸತತ ಇಷ್ಟಾರ್ಥಗಳನೆ ಕೊಡುವ ಭೈಷ್ಮೀತ್ಯಾ ಸಮೇತ ಕೃಷ್ಣ ನಿಮಗೆ ಮಂಗಳಂ. ಯಾರಿವ ಕೃಷ್ಣ? ಸರ್ವಶಾಸ್ತ್ರಗಳನೆ ಗರಿತು ದುರ್ವಾದಿ ಮತವನಳಿದ ಸರ್ವಜ್ಞಾಚಾರ್ಯ ಪೂಜಿತ ಕೃಷ್ಣ ನಿಮಗೆ ಮಂಗಳಂ. ಇನ್ಯಾರು ಪೂಜೆ ಮಾಡಿದರು? ಲೇಸಾಗಿ ಮಧ್ವಶಾಸ್ತ್ರವ ಲೇಸಾಗಿ ಮಧ್ವಶಾಸ್ತ್ರವ ಭೂಸೂರರಿಗೆ ಅರ್ಪಿಸಿ ವ್ಯಾಸಾರ್ಯ ವರಕರಾರ್ಚಿತ ಕೃಷ್ಣ ನಿಮಗೆ ಮಂಗಳಂ. ಇನ್ಯಾರು ಮಾಡಿದರು ಕೊನೆಗೆ? ಘನಶ್ರೀ ವ್ಯಾಸಯತಿಗಳ ಘನಶ್ರೀ ವ್ಯಾಸಯತಿಗಳ ಉನ್ನತ ಪೂಜೆ ಉನ್ನತ ಪೂಜೆಗೊಂಬ ಪ್ರಸನ್ನ ಕೃಷ್ಣಗೆ ಮಂಗಳಂ. ಇಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಆ ಶ್ರೀಕೃಷ್ಣ ಪರಮಾತ್ಮನನ್ನು ನಮಗೆ ತೋರಿಸಿದ ಮಹಾನುಭಾವರು ಅಂಥ ಜ್ಞಾನಿಗಳು. ಇವತ್ತು ನಾವು ಗೋಪೀಚಂದನ ಧಾರಣ ಮಾಡಿಕೊಂಡು ವೈಷ್ಣವರು ಅಂತ ಶಂಖ ಚಕ್ರ ಮುದ್ರೆ ಹಾಕ್ಕೊಂಡು ತಿರುಗ್ತಾ ಇದ್ದೀವಿ ಅಂದರೆ ಅದು ವ್ಯಾಸರಾಜರು. ಅದನ್ನು ನಾವು ಯಾವತ್ತೂ ಮರಿಬಾರ್ದು. ಎಷ್ಟು ದೊಡ್ಡ ವ್ಯಕ್ತಿಗಳು ಆ ರಾಜನ ಕುಹಯೋಗವನ್ನು ಪರಿಹಾರ ಮಾಡಿ ಅಲ್ಲಿಂದ ದರ್ಬಾರೊಳಗೆ ಕೂತು ವ್ಯಾಸರಾಜರು ವಾದಿರಾಜರು ಗುರು ರಾಜರು ಇವರು ಮೂರು ಜನ ರಾಜರು ನೋಡ್ರಿ. ಒಂದು ವ್ಯಾಸರಾಜರು,
ಅವರು ಶ್ರೀಪಾದ ರಾಜರು, ಇವರು ವಾದಿ ರಾಜರು, ನಮ್ಮ ಮಂತ್ರಾಲಯ ಪ್ರಭುಗಳು ಗುರು ರಾಜರು. ಎಲ್ಲ ರಾಜರುಗಳನ್ನ ಕಳಗಿಟ್ಕೊಂಡವರು, ಎಲ್ಲ ರಾಜಾದಿ ರಾಜ ಶ್ರೇಷ್ಠರುಗಳೆಲ್ಲ ಬಂದು ಇವರು ನಾಲ್ಕು ಜನದ ಪಾದಕ್ರಾಂತರಾಗಿದ್ದರು. ಶಾಳುವ ನರಸಿಂಹ ಭೂಪಾಲ ಶ್ರೀಪಾದರಾಜರಿಗೆ ಪೂಜೆ ಮಾಡಿದ್ದಾನೆ, ಕೃಷ್ಣದೇವರಾಜ ವ್ಯಾಸರಾಜರಿಗೆ ಪೂಜೆ ಮಾಡಿದ್ದಾನೆ. ಎಂತೆಂಥ ತುರುಕ ರಾಜರುಗಳು, ದೇಶ ದೇಶ ಆ ಭೂಪತಿಗಳೆಲ್ಲ ವಾದಿರಾಜರ ಮುಂದೆ ಶಕ್ರಾಗಿದ್ದಾರೆ. ವಾದಿರಾಜರು ಒಂದು ಕಡೆ ಇಳ್ಕೊಂಡಿದ್ದಾಗ ಮಠದ ಕುದುರೆ ಹೋಗಿ ಆ ಕೊಳ್ಳು ಮೆದ್ದು ಬಂದ್ಬಿಡ್ತೇವೆ, ಕಡಲೆ ಹೊಲ. ಆ ರಾಜ ಓಡಿ ಬರ್ತಾ ಇದ್ದಾನೆ, ನಿಮ್ಮ ಮಠದ ಕುದುರೆ ನಮ್ಮ ಹೊಲದಲ್ಲೆಲ್ಲ ಮೇದು ಬಿಟ್ಟಿದೆ, ನಷ್ಟ ಆಗಿದೆ, ಹೋಗ್ತಾರೆ. ಎಲ್ಲಿ ಆ ಕುದುರೆ ಬಾಯಿ ಇಟ್ಟಿತ್ತೋ ಅಲ್ಲೆಲ್ಲ ಬಂಗಾರದ ತೆರೆಗಳಾಗಿತ್ತಂತೆ. ರಾಜ ಬಂದು ಹಂಗೇ ಪಾದಾಗ್ರಾಂತರಾಗಿ ಪ್ರಾರ್ಥನೆ ಮಾಡ್ತಾನೆ. ವಾದಿರಾಜರಂತಾರೆ, ಸ್ವಾಮಿ ಆ ರಾಜನ ಮನೆ ಕಡಲೆ ನಿಂಗೆ ಹಾಕಬೇಕಾಗಿತ್ತ, ನಮ್ಮಪ್ಪ ಬಾರ ನಾನು ಕೊಡ್ತೇನೆ ಅಂತೇಳಿ ಬಂಗಾರದ ತಟ್ಟೆ ಒಳಗೆ ತಾನು ಹಯಗ್ರೀವ ಮಾಡಿ ತಲೆ ಮೇಲೆ ಇಟ್ಕೊಂಡಾಗ ನಮ್ಮಪ್ಪ ಬಂದೇ ಬಿಟ್ಟಂತೆ. ದಂಭೋಲಿ ದೇಷ್ಣನಕ ತಂಭೇದಿ ತಂದ್ರಾರ ಯಾತಕ್ಕೆ ಹಯಗ್ರೀವ ತಿನ್ಲಕ್ಕೆ. ವಾದಿರಾಜರು ತಲೆ ಮೇಲೆ ಹಯಗ್ರೀವ ಇಟ್ಕೊಂಡು ಕೂತ್ರೆ ಹಯಗ್ರೀವ ಪರಮಾತ್ಮ ಕುದುರೆ ರೂಪದಲ್ಲಿ ಬಂದು ವಾದಿರಾಜರ ಬೆನ್ನು ಮೇಲೆ ಎರಡು ತೋಳು ಹಾಕಿ ಇವರ ತೋಳು ಮೇಲೆ ಸ್ವಾಮಿ ಗರುಡೋತ್ಸವ ಗರುಡನ ಮೇಲೆ ನಮ್ಮ ದೇವರು ಕಾಲು ಹಾಕಿದಂಗೆ ವಾದಿರಾಜರ ತೋಳು ಮೇಲೆ ಆ ಹೆಗ್ರೀದವರು ಎರಡು ಕಾಲನ್ನು ಹಾಕಿ ಕುದುರೆ ರೂಪದಲ್ಲಿ ದಂಭೋಲೆ ದೇಷ್ಣನಕ ತಂಭೇದಿ ತಂದ್ರ ರೇಪು ಕುಂಭೇಂದ್ರ ಪಾಹಿ ಕೃಪಯ ಸ್ತಂಭಾರ್ಭಗಾಸಹನ ಡಿಂಬಾಯ ದತ್ತವರ ಗಂಭೀರ ನಾದನ್ ಹರೇ ಅಂಭೋದಿ ಚಾರು ಶರಣಂಭೋಜ ಭೂಪವನ ಕುಂಭೀನ ಶೇಷಕ ಘರ ಕುಂಭೇಂದ್ರ ಕೃತ್ತಿದರ ಜಂಬಾರಿ ಷಣ್ಮುಖ ಮುಖಂಬಾರು ಹಾಪಿನು ತಮಾಮ್. ಏನು ಭಾಗ್ಯ ರೀ, ಇಂಥ ತಂಜಾವೂರು ರಘುನಾಥ ಭೂಪಾಲಿಂದ ಎಲ್ಲ ರಾಜರುಗಳು ರತ್ನಾಭಿಷೇಕ ಕನಕಾಭಿಷೇಕಗಳನ್ನು ವಜ್ರಾಭಿಷೇಕಗಳನ್ನು ನಮ್ಮ ಮಂತ್ರಾಲಯ ಪ್ರಭುಗಳ ತಲೆ ಮೇಲೆ ಸುರಿದಿದ್ದಾರೆ ರೀ. ಅದಕ್ಕೆ ಇವರು ನಾಲ್ಕು ಜನ ರಾಜರು, ಶ್ರೀಪಾದ ರಾಜರು, ವ್ಯಾಸ ರಾಜರು, ವಾದಿ ರಾಜರು, ಗುರುರಾಜರು. ನಮಗೆ ನಾಲ್ಕು ಜನ ರಾಜಗುರುಗಳು ನಮಗೆ ಸಿಕ್ಕಿದ್ದಾರೆ, ನಾವೇ ಧನ್ಯರು. ನಾಲ್ಕು ಜನ ರಾಜರುಗಳನ್ನು ಆಶ್ರಯ ರಾಜಗುರುಗಳನ್ನು ಆಶ್ರಯ ಮಾಡಿಕೊಂಡು ಧರ್ಮ ಅರ್ಥ ಕಾಮ ಮೋಕ್ಷಾದಿಗಳನ್ನು ನಾವು ಕೂತಲ್ಲಿ ಸ್ಮರಣೆ ಮಾಡಿದರೆ ಸಾಕು ನಮಗೆ ಬರ್ತಾ ಇದೆ. ಗುರುಗಳಂದರೆ ನಾಲ್ಕು ಜನ ನಮಗೆ ನೆನಪಿರಬೇಕು, ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ಗುರುರಾಜರು. ಈ ನಾಲ್ಕು ಜನಗಳ ಒಂದು ವೈಭವೋಪೇತವಾಗಿರತಕ್ಕಂಥ ಈ ಒಂದು ನಾಲ್ಕು ತೊದಲು ನುಡಿಗಳನ್ನು ನಾವಿವತ್ತು ಸಮರ್ಪಣೆ ಮಾಡ್ತಾ ಇದ್ದೀವಿ. ಅನೇಕವಾಗಿರತಕ್ಕಂಥ ಪಾಪಗಳೆಲ್ಲ ಪರಿಹಾರ ಆಗಿ ನಮಗೆ ಪುಣ್ಯಗಳು ಲಭಿಸಿ ನಾವು ನಿಷಿದ್ಧ ಕರ್ಮ ತ್ಯಾಗ ಮಾಡಿ ಸತ್ಕರ್ಮಾನುಷ್ಠಾನವನ್ನು ಮಾಡಿಕೊಂಡು ಆ ಸ್ವಾಮಿಯನ್ನು ಆರಾಧನೆ ಮಾಡತಕ್ಕಂಥ ಒಂದು ಭಾಗ್ಯ ನಮಗೆ. ಮೋಕ್ಷ ಆಗಬೇಕು ಅಂದರೆ ನಮಗೆ ಇವರಿಂದಲೇ ಆಗಬೇಕು. ಅದಕ್ಕೆ ಎಲ್ಲರಿಗಿಂತ ಇಬ್ಬರಿಗೆ ಎರಡು ಅವತಾರ ಕೊಟ್ಬಿಟ್ಟ ಕಲಿಯುಗದಲ್ಲಿ ದೇವರು, ಒಂದು ವ್ಯಾಸರಾಜರಾಗಿ ಮತ್ತೆ ಸಾಲದು ಅಂತೇಳಿ ಅವರೇ ರಾಘವೇಂದ್ರ ಸ್ವಾಮಿಗಳಾಗಿ. ಅಲ್ಲಿ ತಾತ್ಪರ್ಯ ಚಂದ್ರಿಕಾ ನ್ಯಾಯಾಮತ ತರ್ಕತಾಂಡವ, ಇಲ್ಲಿ ಪರಿಮಳ ಒಂದೇ ಗ್ರಂಥವನ್ನು ಕೊಟ್ಟ ನಮ್ಮ ಚಂದ್ರಿಕಾಚಾರ್ಯರ, ಪರಿಮಳಾಚಾರ್ಯರ, ಭಾವಿಸ್ವಾಮಿಯರ, ವಾದಿರಾಜರ ಪರಮ ಪವಿತ್ರವಾಗಿರತಕ್ಕಂಥ ಸ್ಮರಣೆಯನ್ನು ಮಾಡತಕ್ಕಂಥ ಶ್ರದ್ಧಾವಕಾಶವನ್ನು ಕಲ್ಪಿಸಿ ನಮ್ಮನ್ನು ಉದ್ಧಾರ ಮಾಡಿರ್ತಕ್ಕಂಥ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಂದಗುಡಿ ನಾಗು ಶ್ರೀನಿವಾಸರಾಯರ ಆ ಒಂದು ಭಕ್ತ ವೃಂದ, ಮುನಿತ್ರಯ ವೃಂದ, ಆಚಾರ್ಯರು, ಟೀಕಾರಾಯರು ಮತ್ತು ವ್ಯಾಸರಾಯರು ಆ ಮುನಿತ್ರಯ ವೃಂದದಲ್ಲಿ ಸೇರಿದವಾಗೆ ಅಂತ ಈ ಒಂದು ದೊಡ್ಡ ಅದ್ಭುತವಾಗಿರತಕ್ಕಂಥ ಪುಣ್ಯವನ್ನು ನಾವಿವತ್ತು ಮಾಡಿ ಈ ಒಂದು ಚೂರು ನಾಲ್ಕು ವಾಕ್ ಪುಷ್ಪಗಳನ್ನು ನಮ್ಮ ಗುರುಗಳಾಗಿರತಕ್ಕಂಥ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಸಂಸ್ಥಾನ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ
ಮುಖಾಂತರವಾಗಿ ರಾಜಾತಿರಾಜ ಸಂಪೂಜ್ಯ ಸರ್ವ ವೈಷ್ಣವತೇಖರ ಗಜಗಕ್ವರ ಕರ್ನಾಟಕ ವಿದ್ಯಾಸಿಂಹಾಸನಾದೀಶ್ವರ ಶ್ರೀ ಶ್ರೀ ವ್ಯಾಸರಾಜ ಮಠದ ಪರಮ ಪವಿತ್ರವಾಗಿರತಕ್ಕಂಥ ಪೀಠದಲ್ಲಿ ಬಂದಿರತಕ್ಕಂಥ ಶ್ರೀ ಶ್ರೀಮತ್ ವಿದ್ಯಾಶ್ರೀಷತೀರ್ಥ ಶ್ರೀಪಾದಗಳವರ ಚರಣಾರ್ಗಳ. ಇವತ್ತು ನಾವು ವ್ಯಾಸರಾಜರನ್ನು ನೋಡಿಲ್ಲ, ರಾಘವೇಂದ್ರ ಸ್ವಾಮಿಗಳನ್ನು ನೋಡಿಲ್ಲ, ಏಕಕಾಲದಲ್ಲಿ ಇಬ್ಬರನ್ನು ನೋಡ್ತಾ ಇದ್ದೇವೆ. ವ್ಯಾಸರಾಜರ ಸ್ಥಾನದಲ್ಲಿ ವಿದ್ಯಾಶ್ರೀಷರು, ರಾಘವೇಂದ್ರ ಸ್ವಾಮಿಗಳವರ ಸನ್ನಿಧಾನದಲ್ಲಿ ಪೂರ್ತಿ ಅದೇ ರೂಪದಲ್ಲಿ ನಮ್ಮ ಮಂತ್ರಾಲಯ ಪರಮ ಪೂಜ್ಯ ಶುಭದೇಂದ್ರ ತೀರ್ಥರು. ಈಗ ನಮ್ಮ ಒಂದು ಜೀವಮಾನದಲ್ಲಿ ವ್ಯಾಸರಾಜರು ರಾಯರು, ವಿದ್ಯಾಶ್ರೀಷರು ಶುಭದೇಂದ್ರ ತೀರ್ಥರೇ ನಮಗೆ ವ್ಯಾಸರಾಜ ರಾಘವೇಂದ್ರ ಸ್ವಾಮಿಗಳಾಗಿ ನಮಗೆ ಅನುಗ್ರಹ ಮಾಡತಕ್ಕಂಥ ರೀತಿ ಒಳಗಿದ್ದಾರೆ. ಆದ್ದರಿಂದ ಇಬ್ಬರು ಮಹಾಮುನಿ ಪುಂಗವರು, ಕಲಿಯುಗದ ವ್ಯಾಸರಾಜರು, ಕಲಿಯುಗದ ರಾಘವೇಂದ್ರರು. ಈ ನಮ್ಮ ಶತಮಾನದಲ್ಲಿ ನಮ್ಮ ಮುಂದೆ ಇರತಕ್ಕಂಥ ರೀತಿ ಒಳಗೆ ವಿದ್ಯಾಶ್ರೀಷರು, ಶುಭದೇಂದ್ರ ತೀರ್ಥರು. ಇವರಿಬ್ಬರ ಚರಣಾರವಿಂದಗಳನ್ನು ನಾವು ಆಶ್ರಯಿಸಿ ನಮ್ಮ ಬದುಕನ್ನು ನಲಸೋಣ. ಅಲ್ಲಿ ಮೂಲ ಗೋಪಾಲಕೃಷ್ಣ ದೇವರು, ಇಲ್ಲಿ ಮೂಲ ರಾಮಚಂದ್ರ ದೇವರು. ನಮಗೆ ಸಾಕು ವ್ಯಾಸರಾಜರು ರಾಯರು, ವಿದ್ಯಾಶ್ರೀಷರು ಶುಭದೇಂದ್ರರು. ನಾವು ಅನುಗ್ರಹ ಪಡೆಯೋಣ, ನಮ್ಮ ಪಾಪಗಳನ್ನು ಕಳ್ಕೊಂಡು ನಾವು ಮುಂದೆ ನಮ್ಮ ಸಾಧನವನ್ನು ನಡೆಸೋಣ ಅಂಥೇಳಿ ನಾಲ್ಕು ಪಾಪ ಪುಷ್ಪಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಕಾಯೇನ ವಾಜಾ ಮನಸಂದ್ರೇರ್ವ ವಿದ್ಯಾಧ್ಯಾತ್ಮನಾಭ ಅನುಹೃದಯ ಸ್ವಭಾವಂ ಕರೋಹಾಮಿ ಅದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ ಅಕ್ಷಯಂ ಕರ್ಮ ಯಸ್ಮಿನ್ ಪರ ಸ್ವರ್ಪಿತಂ ಪ್ರಕ್ಷಯೋಯಾಂತೆ ದುಃಖಾನಿಯಲ್ನಾಮದಃ ಅಕ್ಷರೋಯೋಜನ ಸರ್ವದೈವಾಮೃತಂ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಃ ಮಂಡಲ ಖಂಡಮಂಡಲಮಂದಿರ ರಮಣ ಗೋವಿಂದ ರಾಜಾಜರಾಜ ಗುರುಸಾರ್ವಭೌಮ ಗೋವಿಂದ ಮಧ್ವೇಶಾರ್ಪಣಮಂತು ಕೃಷ್ಣಾರ್ಪಣಮಂತು ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ಶ್ರೀ ಗುರುಭ್ಯೋ ನಮಃ.